ಏನಪ್ಪಾ ಬಾಯಲ್ಲಿ? ಏನ್ ಸರ್? ನೀನು SSLC ಫಸ್ಟ್ ರ್ಯಾಂಕ್ ಹೊಡೆದ ಸ್ಟೂಡೆಂಟ್ ಅನೆ? ಹೌದು ಸರ್. ನಿಮ್ಗೆ ಯಾಕೆ ಗೊತ್ತು? ನಿನ್ನೆ ಪೇಪರ್ನಲ್ಲಿ ನಿನ್ನ ಫೋಟೋ ದೊಡ್ಡದಾಗಿ ಹಾಕಿದ್ರಲ್ಲ, ನಿನ್ನ ಹೆಸರೇನು? ರಾಮು ಅಂತ ಸರ್. ಅಲ್ಲಯ್ಯ, ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಆಗಿ ಈ ಕಾರ್ ಕ್ಲೀನ್ ಮಾಡ್ತಾ ಇದ್ದೀಲ್ಲ? ಹೌದು ಸರ್, ನಾವು ತುಂಬಾ ಬಡವರು. ಹೋದ ವರ್ಷ ನಮ್ಮ ತಂದೆ ಹೋದಾಗ್ಲೇ ಸ್ಟಡೀಸ್ನ ಡಿಸ್ಕಂಟಿನ್ಯೂ ಮಾಡಬೇಕು ಅಂತ ಇದ್ದೆ. ಆದ್ರೆ ನಮ್ಮ ತಾಯಿ ಬಲವಂತದಿಂದ SSLC ಪಾಸ್ ಮಾಡಿ ರ್ಯಾಂಕ್ ಕೊಡ್ದೆ ಸರ್. ಜೀವನದಲ್ಲಿ ಏನಾಗಬೇಕು ಅಂತ ನಿನಗೆ ಆಸೆ ಇದೆ? ವಿಶ್ವೇಶ್ವರಯ್ಯನವ್ರ ತರ ದೊಡ್ಡ ಇಂಜಿನಿಯರ್ ಆಗಬೇಕು ಅಂತ ಆಸೆ. ಆದ್ರೆ ಏನ್ ಮಾಡೋದು ಸರ್? ಯೋಚನೆ ಮಾಡಬೇಡ. ನೀನು ಇಂಜಿನಿಯರಿಂಗ್ ಓದೋದಕ್ಕೆ ನಿನಗೆ ಏನೇನು ಸಹಾಯ ಬೇಕೋ ನಾನು ಮಾಡ್ತೀನಿ ಸರ್. ನೀವು? ಹ್ಮ್, ನೋಡು, ನನಗೆ ಬೇಕಾದ ಒಬ್ಬ ದೊಡ್ಡ ಶ್ರೀಮಂತರಿದ್ದಾರೆ, ನಿಮ್ಮಂಥವ್ರಿಗೆ ಸಹಾಯ ಮಾಡೋದೇ ಅವರ ಜೀವನ ಧ್ಯೇಯ. ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ. ಕಾರತ್ ಪರೀಕ್ಷೆ ಫಸ್ಟ್ ರ್ಯಾಂಕ್ ಬಂದಿರೋ ಹುಡುಗ ಎಷ್ಟ್ ಜಾಲಿ ಆಗಿರ್ಬೇಕು, ಅದ್ ಬಿಟ್ಟು ಈಗ ಸಪ್ಪೆ ಮರ ಹಾಕೊಂಡು ಕೂತಿದ್ಯಲ್ಲ. ಏನಪ್ಪ ಪ್ರಯತ್ನ, ಬ್ಯಾಂಕ್ ಬಂದ್ರು ಅದೃಷ್ಟ ಇಲ್ಲ. ನಮ್ಮಪ್ಪನೂ ಮುಂದಕ್ಕೆ ಓದ್ತಾನ ಅಂತಿದ್ದಾರೆ, ಎಲ್ಲಾದ್ರೂ ಕೆಲಸ ನೋಡ್ಕೋ ಅಷ್ಟೇ. ವೆರಿ ಅನ್ಫಾರ್ಚುನೇಟ್ ಸಲ, ನಮ್ಮ ಅಪ್ಪನ ಹತ್ರ ದಂಡ್ಯಾಗ ದುಡ್ಡಿದೆ, ನನ್ ಎಷ್ಟ್ ಬೇಕಾದ್ರು ಓದ್ಸಿದ್ದ, ಆದ್ರೆ ನನ್ ಪ್ರತಿ ವರ್ಷ ದಂಡ್ಯಾತ್ರೆನೆ ಆಯ್ತು. ಇದೇ ಕಣೆ ಆ ಪ್ರಪಂಚ ಅಂದ್ರೆ, ಅಲ್ಲಿದ್ದವ್ರಿಗೆ ಕಡ್ಲೆ ಇಲ್ಲ, ಕಡ್ಲೆ ಇದ್ದವ್ರ ಹಲ್ಲಿಲ್ಲ. ನಿನ್ ಕಡ್ಲೆ ವಿಷಯ ಹಂಗಿರ್ಲಿ, ನಾವಿಬ್ರು ಮಾರ್ನಿಂಗ್ ಶೋ ಫಿಲಂ ಹೋಗ್ಬೇಕು, ಹೊತ್ತಾಯ್ತು. ಬರ್ತೀನಯ್ಯ, ಬಾಯ್ ಮನೆ. ನೋಡು ಮಂಜು, ಸಾಲ್ ನ್ಯಾಚುರಲ್, ಏನು ಯೋಚನೆ ಮಾಡ್ಬೇಡ, ಎಲ್ಲ ಸರಿ ಹೋಗುತ್ತೆ. ಮತ್ತೆ ನಾಳೆ ಸಿಕ್ತೀನಿ. ಸಿ ಯು, ಬಾಯ್. ಏನಪ್ಪ ಸರ್, ನೀನು ಫಸ್ಟ್ ರ್ಯಾಂಕ್ ಪಡೆದ ಸ್ಟೂಡೆಂಟ್ ಅಲ್ಲ? ಹೌದು ಸರ್. ಇನ್ನೂ ಓದಬೇಕು ಅಂತ ಇದೆಯಾ? ಹೌದು ಸರ್. ಓದಿ ಏನಾಗ್ಬೇಕು ಅಂತ ಇದೆಯಾ? ದೊಡ್ಡ ಡಾಕ್ಟರ್ ಆಗ್ಬೇಕು ಅಂತ ಆಸೆ ಸರ್. ಆಹಾ, ನೀನೇನು ಯೋಚನೆ ಮಾಡ್ಬೇಡ, ನಿನ್ನ ಆಸೆ ನೆರವೇರುತ್ತೆ. ಒಬ್ಬ ಮಹಾನ್ ವ್ಯಕ್ತಿ ಇದ್ದಾರೆ, ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ. ಅವರು ನಿನ್ ಓದಿಸಿ ದೊಡ್ಡ ಡಾಕ್ಟರ್ನಾಗಿ ಮಾಡ್ತಾರೆ. ಯಾರು ಸರ್ ಅವರು? ಆ ಮಹಾನುಭಾವ, ಬಲಗೈಲಿ ಕೊಟ್ಟದ್ದನ್ನ ಎಡಗೈ ಕೂಡ ಗೊತ್ತಾಗಬಾರದು ಅನ್ನುವಂತ ವ್ಯಕ್ತಿ. ನಿನ್ ಕೂತ್ಕೋ, ಹೋಗ್ತಾ ಎಲ್ಲಾ ವಿಷಯ ತಿಳಿಸ್ತೀನಿ. ಸರ್, ಒಬ್ಬ ಅಪರಿಚಿತನ ವಿಷಯದಲ್ಲಿ ಇಷ್ಟೊಂದು ವಿಶ್ವಾಸ ತೋರಿಸ್ತಾ ಇದ್ದೀರಾ, ನಿಮ್ ಉಪಕಾರ? ನಾನು ಉಪಕಾರ ಮಾಡ್ತಾ ಇಲ್ಲ. ಮತ್ತಾರು ಸರ್? ಅವರು ತಮ್ಮ ಹೆಸರು ಹೇಳ್ಕೊಳ್ಳೋಕೆ ಇಷ್ಟಪಡೋಲ್ಲ. ನಿಮ್ಮಂಥ ಬುದ್ಧಿವಂತರಿಗೆ ಓದೋಕೆ ಅನುಕೂಲ ಇಲ್ಲದೇ ಸಹಾಯ ಮಾಡೋದೇ ಅವರ ಜೀವನದ ಗುರಿ. ಆ ದೇವ್ರಂತ ಮನುಷ್ಯನ ನಾನ್ ನೋಡ್ಬೇಕಲ್ಲ. ದೇವ್ರನ್ನ ಎಲ್ಲಾದ್ರೂ ನೋಡೋಕ್ಕಾಗತ್ತಾ? ಹೋಗ್ಲಿ, ಅವ್ರ ಹೆಸರಾದ್ರೆ ಹೇಳಿ ಸರ್. ಕಾಣ ದೇವ್ರು ಅಂತ ಇಟ್ಕೊ. ಯುವರ್ ಅಟೆನ್ಷನ್ ಪ್ಲೀಸ್, ಪ್ಯಾಸೆಂಜರ್ಸ್ ಗೋಯಿಂಗ್ ಟು ಡೆಲ್ಲಿ ಬೈ IC 109 ಆರ್ ರಿಕ್ವೆಸ್ಟೆಡ್ ಟು ಗೋ ಟು ಸೆಕ್ಯೂರಿಟಿ ಚೆಕ್. ಥ್ಯಾಂಕ್ ಯು. ಏ ಮಿಸ್ಟರ್, ಬನ್ನಿ ಇಲ್ಲಿ. ಯಾಕೆ? ನಿಮ್ ಬ್ರೀಫ್ ಕೇಸ್ ಚೆಕ್ ಮಾಡ್ಬೇಕು. ನಮ್ಮ ಅಪ್ಪನೇ ಚೆಕ್ ಮಾಡಲ್ಲ, ನೀವ್ ಯಾರು ಚೆಕ್ ಮಾಡಕ್ಕೆ? ಏ ಮಿಸ್ಟರ್, ಐ ಡೋಂಟ್ ವಾಂಟ್ ಯುವರ್ ಎಕ್ಸ್ಪ್ಲನೇಷನ್, ಗಿವ್ ದ ಬಾಕ್ಸ್. ವಾಟ್ ಇಸ್ ದ ಕಾಂಬಿನೇಷನ್? 3-3-3. ಯಾರಾದ್ರೂ ಕದ್ಲಿದ್ರೆ ಶೂಟ್ ಮಾಡ್ಬಿಡ್ತೀನಿ. ಐ ಆಮ್ ದ ಸನ್ ಆಫ್ ಎಕ್ಸ್ ಮಿನಿಸ್ಟರ್ ರಾಮಯ್ಯ. ಎಕ್ಸ್ ಮಿನಿಸ್ಟರ್ ಸನ್? ಐ ಮಿನಿಸ್ಟರ್ ಮಗನಾಗಿದ್ದು
ಕಸ್ಟಮ್ಸ್ ನೋಡಿದ್ರೆ ಹೇಗೆ ಬಿಹೇವ್ ಮಾಡ್ಬೇಕು ಅಂತ ಗೊತ್ತಿಲ್ಲ? ಗೊತ್ತು ಸರ್, ನಮ್ ಲೈಫ್ ನಲ್ಲಿ ಏನಾರು ಒಂದ್ ಥ್ರಿಲ್ ಇರ್ಬೇಕಲ್ಲ. ಮೊನ್ನೆ ಫಾರಿನ್ ಅಲ್ಲಿ ಒಂದ್ ಫಿಲಂ ನೋಡಿದೆ, ಅದ್ರಲ್ಲಿ ಹೀರೋ ಹೀಗೇನೆ ಎಸ್ಕೇಪ್ ಆಗೋದು, ಆದ್ರೆ ನಾನ್ ನಿಮ್ ಮುಂದೆ ಫೇಲ್ ಆಗ್ಬಿಟ್ಟೆ. ಸಿನಿಮಾ ಇರೋದು ಮನೋರಂಜನೆಗೋಸ್ಕರ, ರಿಯಲ್ ಲೈಫ್ ನಲ್ಲೂ ಅಡ್ವೆಂಚರ್ ಮಾಡಕ್ ಹೋಗಿ ಒಬ್ಬನ ಪ್ರಾಣನ ತೆಗಿತಿದ್ಯಲ್ಲೋ, ಬ್ಲಡಿ ಫುಲ್. ಮಿಸ್ಟರ್ ರಾಮಯ್ಯ. ಎಸ್ ಸರ್. ಹ್ಯಾಂಡ್ ಇಮ್ ಓವರ್ ಟು ಪೊಲೀಸ್. ಹಲೋ 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 ಮಹೇಶ್, ಕಮ್ ಯಾ. ಮೀ? ಯಸ್. ವಾಟ್ ಯು ವಾಂಟ್? ಹಾ, ಕೋಪ ಮಾಡ್ಕೋಬೇಡಿ. ಇದೇನಾ ಫಸ್ಟ್ ಟೈಮ್ ನೀವು ಫಾರಿನಿಂದ ಬರ್ತಾ ಇರೋದು? ಅದಕ್ಕೆ ನಿಮ್ಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಮಿಸ್, ಇಲ್ಲಿರೋರೆಲ್ಲ ಕಸ್ಟಮ್ ಆಫೀಸರ್ಸ್. ನಿಮ್ಮ ಹಾಗೆ ಫಾರಿನ್ಗೆ ಹೋಗಿ ಬಂದ ಪ್ಯಾಸೆಂಜರ್ಸ್ ಎಲ್ಲ ಅವ್ರ ಲಗೇಜಸ್ ನ ಇವ್ರಿಗೆ ತೋರಿಸಬೇಕು. ಅಕಸ್ಮಾತ್ ಅದ್ರಲ್ಲಿ ಏನಾದ್ರು ಡ್ಯೂಟಿ ಕೊಡೋ ವಸ್ತುಗಳಿದ್ರೆ ಅದನ್ನು ಕೊಟ್ಟು ರಶೀತಿ ಪಡೆದು ಇಲ್ಲಿಂದ ಹೊರಗಡೆ ಹೋಗಬೇಕು. ದಟ್ ಇಸ್ ಅ ಕಸ್ಟಮ್ ಹಿಯರ್. ಡು ಯು ಫಾಲೋ ಮೀ? ಮಿಸ್ಟರ್, ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ. ಮೇಡಮ್, ನಿಮ್ ಕುಲ ಗೋತ್ರ ನನಗೆ ಬೇಕಾಗಿಲ್ಲ. ಓಪನ್ ಯೋರ್ ಬಾಕ್ಸ್. ಮೇಡಮ್, ಫಾರಿನ್ ಹೋಗಿ. ವೆರಿ ಗುಡ್, ವೆರಿ ಗುಡ್. ಇಂಡಿಯಾಲಿ ಏನಾದ್ರೂ ಲೇಡೀಸ್ ಗಾರ್ಮೆಂಟ್ ಶಾಪ್ ಓಪನ್ ಮಾಡಬೇಕು ಅಂತ ಐಡಿಯಾ ಇದೆಯಾ? ನೀವು ಸೇಲ್ಸ್ ಮ್ಯಾನ್ ಆಗಿ ಬರ್ತೀರಾ? ಪರವಾಗಿಲ್ವೇ, ನಿಮ್ಗೆ ಜೋಕ್ ಕಟ್ ಮಾಡಕ್ ಬರುತ್ತಲ್ಲ. ಥ್ಯಾಂಕ್ ಯು ವೆರಿ ಮಚ್. ನೌ ಪ್ಲೀಸ್ ಹರಿ ಅಪ್. ಚೆಕ್ ಮಾಡಾಯ್ತಾ? ಇದನ್ನು ಚೆಕ್ ಮಾಡಿ. ನಾವು ನಾಯಿಗಳನ್ನೆಲ್ಲ ಚೆಕ್ ಮಾಡಲ್ಲ. ಯು ಕ್ಯಾನ್ ಗೋ. ಮೇಡಮ್, ಇಲ್ಲಿ ಬನ್ನಿ. ವಾಟ್ ಎಲ್ಸ್ ಯು ವಾಂಟ್? ಈ ನೆಕ್ಲೆಸ್ ಇಂಡಿಯಾದಲ್ಲಿ ತಗೊಂಡಿದ್ದ ಅಮೆರಿಕಾದಲ್ಲಿ ತಗೊಂಡಿದ್ದ? ಅಮೆರಿಕಾದಲ್ಲಿ ನಮ್ಮ ಆಂಟಿ ಪ್ರೆಸೆಂಟ್ ಮಾಡಿದ್ರು. ವೆರಿ ಗುಡ್. ಇದ್ರ ಬೆಲೆ ಒಂದ್ 500,000 ರೂಪಾಯಿ ಆಗ್ಬೋದಾ? 5,000 ರುಪೀಸ್. ಇಟ್ ಕಾಸ್ಟ್ 30,000 ರುಪೀಸ್. 30,000 ರುಪೀಸ್ ಇರ್ಬೋದು. ಆ 30,000ಕ್ಕೆ ಡ್ಯೂಟಿ ಕಟ್ಬಿಟ್ಟು ಆಮೇಲೆ ಹೋಗಿ. ಗಿಫ್ಟ್ ಕೊಟ್ಟಿದ್ದಕ್ಕೆ ಡ್ಯೂಟಿ ಯಾಕೆ ಕೊಡ್ಬೇಕು? ಬಿಕಾಸ್ ಐ ಆಮ್ ಎ ಡ್ಯೂಟಿಫುಲ್ ಆಫೀಸರ್. ಮೇಡಮ್, ಈಗಿನ ಕಾಲದಲ್ಲಿ 30,000 ರೂಪಾಯಿ ನೆಕ್ಲೆಸ್ ನ ಯಾರಾದ್ರೂ ಗಿಫ್ಟ್ ಆಗಿ ಕೊಡ್ತಾರಾ? ಐ ಡೋಂಟ್ ಬಿಲೀವ್. ನಾನೇ ಕೊಡ್ತೀನಿ, ಇಟ್ಕೊಳ್ಳಿ. ಬಟ್ ಐ ಡೋಂಟ್ ಪೇ ಡ್ಯೂಟಿ, ಅಂಡರ್ಸ್ಟ್ಯಾಂಡ್? ಮೇಡಮ್, ಮೇಡಮ್, ನೆಕ್ಲೆಸ್. ಮೇಡಮ್, ನೆಕ್ಲೆಸ್. ಯಾರಪ್ಪ ಇದು ದಾನಶೂರ ಕರ್ಣಿ? ನೆಕ್ಲೆಸ್ ಬೇಡ ಅಂತ ಹೋಗ್ತಿದ್ದಾಳೆ. ಅವ್ರು ನಮ್ ಕಲೆಕ್ಟರ್ ಮಗಳು ಸರ್. ಓ, ನಮ್ ಕಲೆಕ್ಟರ್ ಮಗಳ? ಹೌದು. ಅದಕ್ಕೆ ಆಮೇಲಿಂದ ಕಲೆಕ್ಟ್ ಮಾಡೋಣ ಅಂತ ಹೋಗ್ತಿರ್ಬೇಕು. ಯಾವಾಗ ಬಂದಿದ್ದು ಹಾರೋ ಡ್ರಮ್? ಇಂದ ಹಾರೋ ಡ್ರಮ್ ಅಲ್ಲ, ಅದು ಎರಡು ಡ್ರಮ್. ಅದೆಂತದ್ದು? ಅಲ್ಲಿ ವಿಮಾನಗಳು ಹಾರಾಡೋದು ಕುಂಟಲ್ಲವೋ, ಅದಕ್ಕೆ ಹಾರೋ ಡ್ರಮ್ ಬಂದದ್ದು. ತಮಗೆ ಕಂಡಪಟ್ಟ ಸಗೆ ಉಂಟು, ಓಡಿ ತೆಗೆದುಕೊಳ್ಳಿ. ಏನಮ್ಮ ಇದು? ಮಗಳು ಫಾರಿನ್ ಇಂದ ಬಂದಿದ್ದಾಳೆ, ಸ್ಕಾಚ್ನಲ್ಲಿ ಅಭಿಷೇಕ ಮಾಡ್ತಾಳೆ ಅಂತ ನಾನಿದ್ರೆ ಮನೆಯಲ್ಲಿ ಜ್ಯೂಸ್ ಮೈ ಮೇಲೆ ಚೆಲ್ಲಿ ತಣ್ಣು ಮಾಡ್ಬಿಟ್ಟಿಯಲ್ಲಮ್ಮ ನನ್ನ. ಅಯ್ಯೋ ರಾಯರೇ, ಅಲ್ಲಿ ಗುಂಬಟನಿಗೆ ಮಸ್ತಕ ಅಭಿಷೇಕ, ಇಲ್ಲಿ ತಮಗೆ ಜ್ಯೂಸ್ ಅಭಿಷೇಕ. ಶ್ರೀ ಭಟ್ರೆ, ಯಾಕೆ ಸುಮ್ಮನೆ ವಟವಟ ಅಂತೀರಾ? ಇದು ನಮ್ಮ ಚಟ, ಏನು ಮಾಡುವುದು? ನಿಮ್ಮ ಕೆಲಸ ನೋಡುವುದು. ಡ್ಯಾಡಿ, ನಾನ್ ನಿಮ್ ಮಗಳು ತಾನೆ. ಅಲ್ಲಮ್ಮ, ಇದೀಗ ಫಾರಿನಿಂದ ಬಂದಿದ್ದೆ, ಇದಕ್ಕಿಂತ ಈ ಡೌಟ್ ಯಾಕೆ ಬಂತು? ನಾನು ಊರಿಗೆ ಬರ್ತೀನಿ ಅಂತ ಕೇಬಲ್ ಮಾಡಿದ್ದೆ ತಾನೆ. ಹೌದು ಮಾಡಿದ್ದೆ. ಮತ್ತ್ಯಾಕ್ ನನ್ ರಿಸೀವ್ ಮಾಡಕ್ ಬರ್ಲಿಲ್ಲ? ನಾನೇನ್ ಮಾಡ್ಲಮ್ಮ, ಡ್ಯೂಟಿ ಮೇಲೆ ಬೇರೆ ಕಡೆ ಹೋಗಿದ್ದೆ. ಯಾಕೆ ನಿಮ್ ಅಣ್ಣ ಬಂದಿರ್ಬೇಕಲ್ಲ ಪ್ರತಾಪ್, ಕಾರ್ ತಗೊಂಡು? ಅವನೇ ಬಂದ, ಯಾರು ಬರ್ಲಿಲ್ಲ. ಕಸ್ಟಮ್ಸ್ ನೋರ್ ಹತ್ರ ಎಷ್ಟು ಪ್ರಚಿತಿ ಪಟ್ಟೆ ಗೊತ್ತಾ? ಅಲ್ಲಮ್ಮ, ಅಲ್ಲಿ ಎಲ್ಲರೂ ನಿನಗೆ ಪರಿಚಯ ಇದ್ರು. ಯಾರು ನಿನಗೆ ತೊಂದರೆ ಕೊಟ್ಟವರು? ಯಾವನ ಒಬ್ಬ ನನ್ನ ಯಾರು ಅಂತ ಕೂಡ ವಿಚಾರಿಸ್ದೆ ಇನ್ಸಲ್ಟ್ ಮಾಡ್ದ. ಅವನ ಹೆಸರೇನು ವಿಚಾರಿಸ್ಕೊಂಡ್ಯಾ? ಆ ಕತ್ತೆ ಹೆಸರನ್ನ ನಾನು ಯಾಕೆ ವಿಚಾರಿಸಿ? ಆ ಕತ್ತೆ ಹೆಸರು ಸಂಜೀವ್ ಅಂತ ಸರ್. ಹೇಳಿ, ಇವನನ್ನ ಇನ್ಸಲ್ಟ್ ಮಾಡಿ ಕೆನ್ನೆಗೆರಡು ಹಾಕಿ. ನೋಡಮ್ಮ, ನನಗೆ ಹಾಕಿ ಕ್ರಿಕೆಟ್ ಬರೋಲ್ಲ, ದಯವಿಟ್ಟು ನೀನ್ ಸುಮ್ಮನೆ ಇರ್ತೀಯ. ಬಾ ಸಂಜೀವ್, ಕೂತ್ಕೋ. ಏನದು ಕಸ್ಟಮ್ ಆಫೀಸರ್ ಗಲಾಟೆ? ಏನಿಲ್ಲ ಸರ್, 30,000 ರೂಪಾಯಿ ನೆಕ್ಲೆಸ್ ಗಿಫ್ಟ್ ಆಗಿ ಬಂದಿದ್ದು, ಇದಕ್ಕೆ ನಾನು ಡ್ಯೂಟಿ ಕಟ್ಟಕ್ ಆಗಲ್ಲ ಅಂತ ಗಲಾಟೆ ಮಾಡಿದ್ರು.
ನಾನು ಕೊಡಲೇಬೇಕು ಅಂತ ಹಠ ಹಿಡಿದೆ. ಆ ಕೋಪಕ್ಕೆ ನೆಕ್ಲೆಸ್ ನ ಬಿಸಾಕ್ಬಿಟ್ಟು ಬಂದ್ಬಿಟ್ಟಿದ್ದಾರೆ ಸರ್. ಅಲ್ಲಮ್ಮ, ನೀನ್ ಕಲೆಕ್ಟರ್ ಮಗಳು ಅಂತ ನಿನ್ನ ಹತ್ರ ಅವ್ರ ಡ್ಯೂಟಿ ಕಲೆಕ್ಟ್ ಮಾಡದೆ ಹೋದ್ರೆ ಜನ ಏನಂದಾರು, ಕಾನೂನು ಏನನ್ನುತ್ತೆ? ಹಾಗೆಲ್ಲ ಮಾಡಬಾರ್ದಮ್ಮ, ತಪ್ಪು. ನಿಮಗ್ ಕೆಟ್ಟ ಹೆಸರು ಬರದೆ ಇರ್ಲಿಂತ ನಾನ್ ಡ್ಯೂಟಿ ಕಟ್ಬಿಟ್ಟು ತಗೊಂಡ್ಬಂದಿದ್ದೀನಿ. ಹಾಗೇನು ಮಿಸ್, ತಗೊಳ್ಳಿ ನಿಮ್ ನೆಕ್ಲೆಸ್. ಮಿಸ್ಟರ್ ಸಂಜೀವ್, ಈ ಅನಿತಾ ಸ್ವಭಾವ ಇನ್ನೂ ನಿಮಗ್ ಗೊತ್ತಿಲ್ಲ. ಲೈಫ್ ನಲ್ಲಿ ಒಂದ್ಸಲ ಎಸ್ ಅಂದ್ರೆ ಎಸ್, ನೋ ಅಂದ್ರೆ ನೋ. ಸತ್ರು ಆ ನೆಕ್ಲೆಸ್ ಮುಟ್ಟಲ್ಲ. ನನ್ ಗಿಫ್ಟ್ ಅಂತ ಹೇಳಿ ನಿಮ್ ಹೆಂಡತಿ ಕುತ್ತೆ ಕಳ್ಸಿ. ಅವ್ನ ಹೆಂಡತಿಯಲ್ಲಿ ಬದ್ಲಮ್ಮ, ಅವ್ನ ಇನ್ನು ಬ್ಯಾಚುಲರ್. ಹಾಗಾದ್ರೆ ತಗೊಂಡ್ ಹೋಗಿ, ಯಾವ್ದಾದ್ರು ನಾಯಿ ಕುತ್ತೆ ಕಟ್ಟಿ. ತಗೋಮ್ಮ ನಿನ್ ನಾಯಿ, ಹೋಗಿ ರೆಸ್ಟ್ ತಗೋ. ಏನ್ ಸರ್, ನಿಮ್ ಮಗಳ ಕಾರಣ ಇಲ್ಲದೆ ಕೋಪ ಮಾಡ್ಕೋತಾರೆ. ಏನ್ ಮಾಡ್ಲಿ ಸಂಜೀವ್, ಅವಳು ಹುಟ್ಟು ಗುಣಾನೆ ಹಾಗೆ. ಫಾರಿನ್ ಹೋದ್ಮೇಲೆ ಆರು ಪರಿವರ್ತನೆ ಆಗ್ತಾಳೆ, ನಾನ್ ತಿಳ್ಕೊಂಡಿದ್ದೆ. ಅವಳು ಹಾಗೆ ಬಂದಿದ್ದಾಳೆ. ಸರ್, ಅವ್ರ ಕೋಪ ಇಳಿದ್ಮೇಲೆ ನೀವೇ ಕೊಟ್ಬಿಡಿ ಸರ್. ಥ್ಯಾಂಕ್ ಯು. ಇದು ಬಿರಿ ಬಿರಿ ಕೇಸು ಮಾಡಿದೆ, ನೀವು ಮಾತ್ರ ಮುಟ್ಟಲಿಕ್ಕೆ ಹೋಗಬೇಡಿ. ಮನೆಯ ವಾತಾವರಣ ಕೆಟ್ಟು ಹೋಗುತ್ತದೆ. ಏನ್ ಮಾಡೋದು, ಇದು ನಿಮ್ ಮಗಳದ್ದೆ ತಗೊಳ್ಳಿ. ಸಂಜೀವ್, ನಮ್ ಪಟ್ಟ ಹೇಳೋದ್ರಲ್ಲಿ ವಿಷಯ ಇದೆ, ನೀವು ದಯವಿಟ್ಟು ಸುಂದಿರಿ. ಸಣ್ಣ ಮನವರಲ್ಲದೆ ಇವರು ಕಿತ್ತು ಕೊಟ್ಟದ್ದು, ನೀವು ಯಾಕೆ ಮುಟ್ಟಲಿಕ್ಕೆ ಹೋಗಬೇಕು? ಇವರೇ ಅವರಿಗೆ ಕೊಟ್ಟು ಬಿಡಲಿ. ರಾಯರೇ, ಒಂದು ಮಾತು ಹೇಳ್ತೇನೆ. ಏನೋದು? ನಿಮ್ಮ ಮಗಳು ನಾಲ್ಕನೇ ಇದ್ದ ಹಾಗೆ ಮಾತಾಡಿದ್ರೆ ಸಾಕು ಬುಸುಗುಟ್ಟುತ್ತಾರೆ. ಇವರಲ್ಲಿ ಗರುಡಮಚ ಲಕ್ಷಣ ಕಾಣಲಿಕ್ಕುಂಟು. ಈ ಕೇಸು ಇವರಿಬ್ಬರಿಗೆ ಬಿಟ್ಟು ಬಿಡಿ. ಗರುಡನಿಗೆ ಹಾ ಹೊಡೆದು. ಯು ಆರ್ ಕರೆಕ್ಟ್. ಮಿಸ್ಟರ್ ಸಂಜೀವ್, ಅರ್ಥವಾಯ್ತು ಸರ್. ಈ ಸರನ ನಿಮ್ ಮಗಳು ತವರಾಗಿ ಮಾಡಬೇಕು ಅಷ್ಟೇ ತಾನೆ? ಅಷ್ಟೇ. ನೀವು ಗ್ರೀನ್ ಸಿಗ್ನಲ್ ಕೊಟ್ರೆ ಪ್ರೊಸೀಡ್. ಕೊಟ್ಟಾಯ್ತು. ಅನಿತಾ, ನೀನಾ? ನಾನೇ. ನಾನು ನಿನ್ ತಂಗಿ ಅನ್ನೋದು ಇನ್ನು ಜ್ಞಾಪಕ ಇದೆಯಲ್ಲ? ನಾನು ಮರ್ತು. ನೀನ್ ನನ್ನ ಹೊಡೆದು ಜ್ಞಾಪಿಸಲ್ಲ. ಡ್ಯಾಡಿ ಏರ್ಪೋರ್ಟ್ ಬರಕ್ ಹೇಳಿದ್ರು, ರಿಸೀವ್ ಮಾಡಕ್ಕಂತೂ ಬರ್ಲಿಲ್ಲ. ನಾನೇ ಹುಡ್ಕೊಂಡ್ ಬಂದ್ರು. ನಗನಂತ ನಾಕ್ ಮಾತಾಡೋದ್ ಕಷ್ಟನಾ? ರೇಡಿಯೋನಲ್ಲಿ ಮಾತು, ಟಿವಿನಲ್ಲಿ ಮಾತು, ಟೆಲಿಫೋನಲ್ಲಿ ಮಾತು, ಈ ಊರೇ ಮಾತಿನ ಮಯ ಆಗಿ ಕಿವಿ ಚಿಟ್ಟಿರ್ದೋಗ್ತಿದೆ. ಅಷ್ಟೂ ಸಾಲದು ಅಂತ ನಾನು ಬೇರೆ ನಗನಂತ ಮಾತಾಡ್ಬೇಕಾ? ನೋಡು, ನನಗೆ ಟೈಮ್ ಇಲ್ಲ. ನೀನ್ ಹೇಳ್ಬೇಕಾದನ್ನೆಲ್ಲ ಶಾರ್ಟ್ ಹ್ಯಾಂಡ್ ಹೇಳಿ ಜಾಗ ಖಾಲಿ ಮಾಡು. ಐ ಹ್ಯಾವ್ ಆನ್ ಇಂಪಾರ್ಟೆಂಟ್ ಜಾಬ್. ನಿನ್ ಹತ್ರ ಮಾತಾಡಕ್ ಬಂದಲ್ಲ, ನನ್ ಬುದ್ಧಿ ಚಪ್ಪಲಿ ಹೊಡ್ಕೋಬೇಕು. ಹೊಡ್ಕೋ? ಯಾರ್ ಬೇಡ ಅಂದ್ರು? ಅನಿತಾ, ಈಗ ಚಪ್ಪಲಿ ಹೊಡ್ಕೊಳ್ಳೋದು ಅಮೆರಿಕಾದಲ್ಲಿ ಫ್ಯಾಷನ್? ಓ ಸ್ಟಾಪ್. ಏನಿದ್ರು ಮನೇಲಿ ಮಾತಾಡೋಣ, ಇದು ಆಫೀಸ್ ಅವರ್ಸ್. ಗೋ ಗೋ. ರೇ ಭಟ್ರೆ ಬರುತ್ತಿದ್ದಾನೆ. ಕಾಫಿ ತಗೊಂಬನ್ರಿ. ಬರುತ್ತಿದ್ದಾನೆ ಈಗ. ಕೊಡುತ್ತಿದ್ದಾನೆ, ಕೊಡುತ್ತಿದ್ದಾನೆ. ಇವತ್ತು ಕಾಮೆಂಟ್ರಿ ಸಮೇತ ಕಾಫಿ ಕೊಡ್ತಾ ಇದ್ರಲ್ಲ, ಅದೇನ್ ಮೂರ್ ಸಾರಿ ಒತ್ತು ಒತ್ತಿ ಹೇಳಿದ್ರೆ? ಇದಕ್ಕೆ ಮುಂಚೆ ಕೋರ್ಟ್ ಅಲ್ಲಿ ಇದ್ರಾ? ಹೌದು ಮಾರಾಯರೆ, ನಮ್ಮ ಮನೆಯ ಪಕ್ಕದಲ್ಲಿ ಕೋರ್ಟ್ ಉಂಟಲ್ವೋ. ಅಡಿಗೆ ಆದ ಮೇಲೆ ನನಗೇನು ಕೆಲಸ? ಅಲ್ಲಿ ಏನ್ ನಡೆಯೋದು ನೋಡೋದೇ ನನ್ನ ಕೆಲಸ. ಪರವಾಗಿಲ್ಲ ರೀ, ಲಾಯರ್ ಯಾರು ಮಿಸ್ ಆದ್ರೆ ಅಲ್ಲಿ ಕಳಿಸ್ಬೋದು ನಿಮ್ಮನ್ನ. ಡ್ಯಾಡಿ, ನಾನ್ ಬೋಟ್ ಕ್ಲಬ್ ಹೋಗ್ಬರ್ತೀನಿ. ಬೇಗ ಬಂದ್ಬಿಡಮ್ಮ. ಸಣ್ಣ ಮಗುವೆ, ಬೇಗ ಬಂದು ಬಿಡಿ. ಅವಲಕ್ಕಿ ಜಗ್ಗಿ ಒಗ್ಗರಣೆ ಹಾಕಿದ್ದಿರ್ತೀರಿ. ನೀನೆ ತಿನ್ನು. ರಾಯರೇ, ಇದೇನು ನವರಾತ್ರಿ ಗೊಂಬೆ ಹಾಗೆ ಸುಮ್ಮನೆ ಕುಳಿತು ಬಿಟ್ಟಿದೆ? ನಾನೇನು ಮಾಡ್ಲು? ಹೊಡೀರಿ ಫೋನು. ಹೊಡೀರಿ, ಅದ್ಯಾಕೆ ನಟಿಕೆ ಇಷ್ಟ ಇಲ್ವೇ? ಈಗ ತಾನೇ ನಾಲ್ಕನೇ ಹುತ್ತ ಬಿಟ್ಟು ಹೊರಗೆ ಹೊರಟಿದೆ ಎಂದು ಆ ಗರುಡ ಮುಚ್ಚೆ ಸಂಜೀವ್ ರಾಯರಿಗೆ ಒಂದು ಫೋನ್ ಹಚ್ಚಿ. ಅಲ್ವೋ, ನಿನ್ನೆ ತಾನ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೀನಿ, ಇವತ್ ನಾನೇ ಹಾಗೂ ಗೈಡ್ ಮಾಡೋದು. ನೀವು ಎಷ್ಟು ಕೇಸ್ಗಳನ್ನ ರೈಡ್ ಮಾಡಿದಿರಿ, ಈ ಕೇಸು ಗೈಡ್ ಮಾಡ್ಲಿಕ್ಕೆ ಚಿಂತೆ ಮಾಡಬಹುದಾ? ಓ ರಾಯರೇ, ಒಳ್ಳೆಗಳು ಸಿಗ್ಲಿಕ್ಕೆ ಬೇಕು ಅಂದ್ರೆ ಇದೆಲ್ಲ ಮಾಡ್ಲಿಕ್ಕೆ ಬೇಕು. ನಮ್ಮ ಕೃಷ್ಣ ಪರಮಾತ್ಮ ಎಂತದ್ದು ಮಾಡಿದ್ ಗೊತ್ತುಂಟಾ? ತಂಗಿಗೆ ಒಳ್ಳೆಗಂಡು ಸಿಗಲೆಂದು ಸುಭದ್ರೆ ಅರ್ಜುನ ಸನ್ಯಾಸ ಹತ್ರ ಕಳಿಸಲಿಲ್ಲವೋ? ಈಗ ನೀವು ಫೋನ್ ಮಾಡಿದ್ರೆ ಇಲ್ಲ ನಾನು ಹೊಡೆಯಲು. ನೀ ನೋಡಿಬೇಡ, ಆ ಕೃಷ್ಣ ಪರಮಾತ್ಮನಿಂತ ನಾನೇನ್ ದೊಡ್ಡವನ? ನಾನೇ ಮಾಡ. ಹಲೋ ಕಸ್ಟಮ್ಸ್. ಮಿಸ್ಟರ್ ಸಂಜೀವ? ನಾನೇ ಹೇಳಿ ಸರ್. ನಮ್ಮ ಅನಿತಾ ಬೋಟ್ ಕ್ಲಬ್ ಹೋಗ್ತಾ ಇದ್ದಾಳೆ. ಬೋಟ್ ಕ್ಲಬ್ಗೆ ಹೋಗ್ತಿದ್ದಾಳಾ? ಯು ಡೋಂಟ್ ವರಿ ಸರ್, ಬೋಟ್ ನಲ್ಲೇ ಕ್ಲೀನ್ ಆಗಿ ನೆಕ್ಗೆ ನೆಕ್ಲೆಸ್ ಹಾಕ್ಬಿಡ್ತೀನಿ. ಮುರ್ಕುಲ್ ಬೋಟು ಬೇಕಾದಷ್ಟಿದೆ, ಒಬ್ಬ ಡ್ರೈವರು ಇಲ್ಲ. ಮೇಡಮ್ ಬನ್ನಿ ಬನ್ನಿ,
ನನ್ ಬೋಟ್ ಟಾಪ್ ಕಂಡೀಷನ್ ಅಲ್ಲಿ ಇದೆ. ಯು ನೋ ಇನ್ ಅಮೆರಿಕಾ ಬೋಟ್ ಹೇಗಿರುತ್ತೆ ಏನ್ ಕಥೆ? ಮೇಡಮ್ ಇದು ಇಂಡಿಯಾ ಎಲ್ಲ ಹೀಗೆ ಇರುತ್ತೆ. ಈ ತಲಹರಟೆಗೆ ಏನು ಕಮ್ಮಿ ಇಲ್ಲ. ನಾನು ಬೋಟ್ ನಲ್ಲಿ ಕೂತ್ಕೋಬೇಕು. ಓಹೋ ಅಮೆರಿಕಾದಲ್ಲಿ ಬೋಟ್ ಅಲ್ಲಿ ನಿಂತ್ಕೊಂಡು ಹೋಗ್ತಾರಾ? ಶಟ್ ಅಪ್, ನಾನು ಬೋಟ್ ತಗೊಂಡು ಹೋಗ್ಬೇಕು. ಆ ಈ ಬೋಟ್ ಬರೀ ನೀರಲ್ಲೇ ಹೋಗೋದು, ಮನೆಗೆ ತಗೊಂಡು ಹೋಗಕ್ಕಾಗಲ್ಲ. ಐ ಸೇ ಯು ಕಮ್ ಔಟ್, ನಾನು ಬೋಟ್ ನಲ್ಲಿ ಹೋಗ್ಬೇಕು. ಮೇಡಮ್ ನೀವು ಬೋಟ್ ಅಲ್ಲಿ ಹೋಗಬೇಕಾದ್ರೆ ನೀವು ಬೋಟ್ ಅಲ್ಲಿ ಕೂತ್ಕೋಬೇಕು, ನಾನು ಬೋಟ್ ನ ಬಿಡ್ಬೇಕು. ಯು ನೋ ಇನ್ ಅಮೆರಿಕಾ ಹಣ ಕೊಟ್ರೆ ಮುಗಿದು, ನಾವೇ ಬೋಟ್ ನಡ್ಸ್ಕೊಂಡು ಹೋಗ್ತೀವಿ. ಫ್ಲೋರಿಡಾದಲ್ಲಿ ಕಪ್ಪೆ ಹಿಡಿದಿರ್ಬೋದು, ಸ್ವಿಟ್ಜರ್ಲೆಂಡ್ ಅಲ್ಲಿ ತಿಮಿಂಗ್ಲ ಹಿಡಿದಿರ್ಬೋದು, ಇದು ಇಂಡಿಯಾ. ಇಲ್ಲಿ ನಾನಿದ್ರೆ ಬೋಟು, ಬೋಟ್ ಇದ್ರೆ ನಾನು. ಗಟ್ಟಿಯಾಗಿ ಕೂತ್ಕೊಳ್ಳಿ. ಮೇಡಮ್ ಇಲ್ಲಿ ಯಾರು ಬರೋ ಹಾಗೂ ಇಲ್ಲ, ನನ್ನನ್ನು ಯಾರು ಕೇಳೋರು ಇಲ್ಲ. ಈ ನೆಕ್ಲೆಸ್ ನೀವು ತಗೊಳ್ಳೇಬೇಕು. ಹೇಗಿದೆ ನನ್ನ ಬೋಟ್? ಇಂಡಿಯನ್ ಬೋಟ್ ನೋಡಮ್ಮ ಅನಿತಾ, ಇಟ್ ಮಸ್ಟ್ ಬಿ ಎ ಚಾನ್ಸ್. ಅವನು ಬೋಟ್ ಕ್ಲಬ್ ಹೋಗಿದ್ದಾನೆ, ಅದೇ ಸಮಯ ಸರಿಯಾಗಿ ನೀನು ಅಲ್ಲಿ ಹೋಗಿದ್ಯಾ. ನಿಯರ್ ಕೋಇನ್ಸಿಡೆನ್ಸ್, ದಟ್ಸ್ ಆಲ್. ನಾನು ಝೂಗ್ ಹೋದೆ, ಪಕ್ಕದಲ್ಲಿ ಅವನು ನಿಂತಿದ್ದ. ಫಿಲಂ ಹೋದೆ, ಬೆನ್ ಹಿಂದೆ ಕೂತಿದ್ದ. ಪಾರ್ಕ್ ಹೋದೆ, ಹಿ ವಾಸ್ ಹ್ಯಾಂಗಿಂಗ್ ಲೈಕ್ ಎ ಮಂಕಿ. ಇದೆಲ್ಲ ಕೋಇನ್ಸಿಡೆನ್ಸ್? ಹೌದಾ? ನನಗೆ ಗೊತ್ತು ಯಾವನೋ ರಾಸ್ಕಲ್ ಕೌಂಟ್ರಸ್ ಅವನಿಗೆ ಕರೆಕ್ಟ್ ಇನ್ಫಾರ್ಮೇಶನ್ ಕೊಡ್ತಿದ್ದಾನೆ. ನೋಡಮ್ಮ ಈಗೆಲ್ಲ ಗುರುತು ಪರಿಚಯ ಇಲ್ಲದವ್ರನ್ನ ರಾಸ್ಕಲ್ಸ್ ಕೌಂಟ್ ಅಂತ ಬೈಬಾರ್ದು, ಬಹಳ ದೊಡ್ಡ ತಪ್ಪಾಗುತ್ತೆ. ನಿಮ್ಮನ್ನ ಬೈದ್ಲು, ಆ ಇನ್ಫಾರ್ಮೇಶನ್ ಕೊಡ್ತಾರೋ ಮುಟ್ಟಾಳನ್ ಬೈದಿದ್ದು, ನೀವ್ಯಾ ಕುರಿ ಮಾಡ್ಕೊಳ್ತೀರಾ? ಹಾಗಲ್ಲಯ್ಯ, ಎವಿಡೆನ್ಸ್ ಇಲ್ಲದೆ ಒಬ್ಬನ ರಾಸ್ಕಲ್ಸ್ ಕೌಂಟ್ ಅಂತ ಬೈಕೊಡದೆ ಐ ಫೀಲ್ ಇಟ್ ಐಸೆ. ಹೌದು ಬಿಡಮ್ಮ, ನೀನ್ ಊಟ ಮಾಡು, ಊಟ ಮಾಡು. ನನಗಂತೂ ನಿನ್ ಬಿಟ್ಟಿರೋಕೆ ಒಂದ್ ನಿಮಿಷನೂ ಆಗ್ತಾ ಇಲ್ಲ. ಅದಕ್ಕೆ ಹೇಳಿದ್ದು ನೀವೇ ಬಂದು ನಮ್ಮ ಅಣ್ಣನ ಹತ್ರ ಮದ್ವೆ ವಿಷಯ ಮಾತಾಡಿ ಅಂತ. ನಿಮ್ ಅಣ್ಣನ ಸಂಜೀವ್ ಆದ್ರೆ ಪರವಾಗಿಲ್ಲ, ನಿಮ್ ದೊಡ್ಡಣ್ಣ ಜಡ್ಜು ಅವ್ರ ಎದುರಿಗೆ ಧೈರ್ಯನೇ ಬರುದಿಲ್ಲ. ತೀರ್ಮಾನ ಮಾಡಿದೀನಿ. ನಾವಿಬ್ರೇ ಹೋಗೋದಾ? ಹನಿಮೂನ್ ಇಬ್ರಲ್ದೆ ಮೂವರ ಹೋಗ್ತಾರೆ. ಹೋಗುವಾಗ ನಾವಿಬ್ರೇ ಹೋಗೋಣ, ಬರುವಾಗ ಮಾತ್ರ ಮೂವರ ಬರೋಣ. ಲೈಸೆನ್ಸ್ ತಗೊಂಡ್ ಲವ್ ಮಾಡೋದ್ರಿಂದ ಕದ್ ಕದ್ ಲವ್ ಮಾಡೋದ್ರಲ್ಲೇ ಸುಖ ಇರೋದ್ ನೋಡು. ನಾನಾ? ನೀವಿಬ್ರು ಊಟಿಗೆ ಹೊರಟಿ ನೋಡಿ, ಆವಾಗ್ಲೇ ಬಂದೆ. ತೆಗೆ ಆಯ್ತು. ಯಾಕೆ? ಅದ್ರೊಳಗೆ ಚಿರಳೆ ಹೋಯ್ತು, ತೆಗೆಯೋ. ಏನೋ ಇದು ಜಿರಳೆ ಓಡಿಸಿ ಅಂತ ಒಳ್ಳೆ ಹಾವು ಬರ್ದಂಗ್ ಬಿಡ್ದಲ್ಲೋ. ನನಗೆ ಹಾವು ಅಂದ್ರೆ ತುಂಬಾ ಪ್ರೀತಿ ಅಮ್ಮ. ಪ್ರೀತಿ ಇದಾ ಪ್ರೀತಿ? ನಿನ್ ಯಾರಾದ್ರೂ ಲವ್ ಮಾಡಿದ್ರೆ ದೇವರೇ ಗತಿ, ಒಳ್ಳೆ ಮೃದಂಗ ಬಾರಿಸ್ದಂಗ್ ಬಾರಿಸ್ದಲ್ಲೋ. ಏಯ್, ನಾನ್ ಮೃದಂಗ ಬಾರಿಸೋದಲ್ಲ ಎಕ್ಸ್ಪರ್ಟ್ ಕಣ. ಅದಿರ್ಲಿ, ಅಣ್ಣ ಅದಕ್ಕೆ ಮನೆ ನಿಲ್ವಾ? ಅವರು ಸ್ನೇಹಿತರ ಮದ್ವೆಗೆ ಹೋಗಿದ್ದಾರೆ. ಓ, ಅವ್ರ ಮದ್ವೆಗೆ ಹೋಗಿದ್ದಾರೆ ಅಂತ ನೀವಿಬ್ರು ಹನಿಮೂನ್ ಡಿಸ್ಕಷನ್? ತೆಗೆ ಅದನ್ನ. ಸತ್ರು ತೆಗೆಯಲ್ಲ. ಸುಶಿ ಎಷ್ಟೇ ಆದ ನನ್ ತಂಗಿಯಮ್ಮ, ನನ್ ಕಂಡ್ರೆ ಪ್ರೀತಿ ಜಾಸ್ತಿ ಅಲ್ಲ ಸುಶಿ? ಹಾಗೇನಿಲ್ಲ, ನನಗಿಬ್ರ ಮೇಲೆ ಸಮನಾದ ಪ್ರೀತಿ. ಅಲ್ಲಮ್ಮ ಇಲ್ಲ, ಇದು ಕಸ್ಟಮ್ಸ್ ಅಮ್ಮ. ಇದು ಮತ್ತೆ ಇದು ಸ್ಪೆಷಲ್ ಕೇಸ್ ಅಮ್ಮ, ನಿನಗೆ ಗೊತ್ತಾಗಲ್ಲ ಸುಮ್ನೆ. ರಮ್ಮ ಅಣ್ಣಾ ತೋದುಲ್ತಾ ಇದೀಯಾ? ನಂಗ್ ಗೊತ್ತು ಇದ್ ಯಾರ್ಗೆ ಅಂತ. ಓ ಅಣ್ಣಾತ್ಗೆ. ಸುಶೀಲ, ಗಂಟೆ 12 ಆಯ್ತು, ಹೋಗ್ ಮಲ್ಕೋ. ಇನ್ನೆರಡು ಪೇಜ್ ಇದೆಯಣ್ಣ, ಮುಗಿಸ್ಬಿಟ್ಟು ಮಲ್ಕೋತೀನಿ. ನೀನು ನನ್ನ ಹಾಗೆ ನಿದ್ದೆಗೆಟ್ರೆ ನಿನ್ ಹೆಲ್ತ್ ಏನಾಗುತ್ತೆ? ಹೋಗ್ ಮಲ್ಕೋ. ವಿದ್ಯಾ ತುರಾಣ ನಾ ಸುಖಾಹ ನಾ ನಿದ್ರಾಹ. ನೀನೇ ಎಷ್ಟೋ ಸತಿ ಹೇಳಿದೀಯ, ಕಲಿಬೇಕು ಅನ್ನೋ ಆಸಕ್ತಿ ಇರುವಾಗ ನಿದ್ರೆ ಅಂತ ಸೋಂಬೇರಿತನ ಪಟ್ಕೊಳ್ಳೋಕಾಗತ್ತಾ? ಇದರಲ್ಲಿ ನೀನ್ ಕಲಿಯುವಂತಹದ್ದೇನಿದೆಯಮ್ಮ? ಯಾಕಿಲ್ಲ? ನ್ಯಾಯ ಅಂದ್ರೇನು, ತೀರ್ಪು ಅಂದ್ರೇನು, ಯಾವ ರೀತಿ ನ್ಯಾಯನ ಒರೆ ಹಚ್ಚಬೇಕು,
ಯಾವ ರೀತಿ ಸತ್ಯನ ಕಂಡು ಹಿಡಿಬೇಕು ಇದನ್ನೆಲ್ಲ ನಿನ್ ಜಜ್ಮೆಂಟ್ ನೋಡ್ತಾ ನೋಡ್ತಾ ಅರ್ಥ ಮಾಡ್ಕೋತಿದ್ದೀನಣ್ಣ. ನನ್ ಕಾಲೇಜ್ನಲ್ಲಿ ಕಲಿತಾ ಇರೋದನ್ನ ನಿನ್ ಜೊತೆ ಕೆಲಸ ಮಾಡ್ತಾ ಕಲಿತಾ ಇದ್ದೀನಿ. ಗರಂ ಗರಂ ಚಾಯ ರಡೆ ಇದೇನೆಯ ಕಸ್ಟಮರ್ ಸರ್ ಕಣ್ಣಿ ಅಣ್ಣ, ನಾವೆಲ್ಲ ವೇಷನ ಹಾಕ್ಬೇಕಾಗತ್ತೆ. ಅವಳಲ್ಲಿ ನಿಮ್ಮವರು ನಿದ್ದೆ ಮಾಡ್ತಾ ಇದ್ದಾರೆ. ಟೀ ಮಾಡೋದನ್ನ ಮರ್ತು ಬಿಟ್ಟು ನಿದ್ದೆ ಮಾಡ್ಬಿಟ್ಲು. ಸುಮ್ನೆ ಇರೋಣ, ಅದಕ್ಕೆ ಬೆಳಗ್ಗೆದ ದುಡ್ದು ದುಡ್ದು ಸುಸ್ತಾಗಿರ್ತಾರೆ. ರಾತ್ರಿ ಟೀನು ಅವರೇ ಮಾಡ್ಕೊಡ್ಬೇಕಾ? ನಿನಗೇನು ಲಾ ಪುಸ್ತಕ ಕೈ ಸಿಕ್ಬಿಟ್ರೆ ಹೊತ್ತೋಗದೆ ಗೊತ್ತಾಗೋದಿಲ್ಲ. ಇವತ್ತೊಂದಿನ ನಿನ್ ತಮ್ಮ ಮಾಡಿ ಟೀ ಕುಡಿದ್ರೆ ನಿನ್ನ ಆರೋಗ್ಯ ಖಂಡಿತ ಕೆಡೋದಿಲ್ಲ. ಕುಡಿ. ಹೌದೌದು, ಕುಡಿದ್ಮೇಲೆ ತಾನೇ ಗೊತ್ತಾಗೋದು ಅದ್ರ ಹಣೆ ಬರಹ. ಏನ ನನ್ ಟೀ ಅಂದ್ರೆ ಅಷ್ಟು ಕೆಟ್ಟಾಗಿರುತ್ತೆ ಅಂತ ತಿಳ್ಕೊಂಡಿದ್ಯಾ? ಕುಡಿದ್ ನೋಡು, ಒಳ್ಳೆ ಅಮೃತ ಅಮೃತ ಇದ್ದಾಗಿದೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆಯೇ. ಹಾ, ಆಗ್ಬಾ ದಾರಿಗೆ. ಖಂಡಿತ ಇದ್ ನೀನ್ ಮಾಡಿದ್ದಲ್ಲ ಕಣ, ಇದು ಸಾವಿತ್ರಿನೇ ಮಾಡಿದ್ದು. ಟೀ ಕಪ್ ಮೇಲೆ ಸಾವಿತ್ರಿ ಮಾಡಿದ್ದು ಅಂತ ಬರ್ತಿದ್ಯಾ? ಟೀ ಚೆನ್ನಾಗಿದ್ರೆ ನಿನ್ನ ಹೆಂಡತಿ ಮಾಡಿದ್ದು, ಚೆನ್ನಾಗಿಲ್ಲ ಅಂದ್ರೆ ನಿನ್ ತಮ್ಮ ಮಾಡಿದ್ದು ಅಂತಾನ? ಯಾಕೆ ಕುಕ್ಕೋತಿಯಾ? ನನ್ ಹೆಂಡತಿ ಕೈ ರುಚಿ ನನಗೆ ಗೊತ್ತಿಲ್ವೇನ? ಸಂಜೀವು, ನೀನ್ ಏನೇ ಮಾಡಿದ್ರು ಅವ್ರಿಗೆ ಮಾತ್ರ ಮೋಸ ಮಾಡಕ್ ಆಗಲ್ಲ. ನಾವ್ ಕಸ್ಟಮ್ಸ್ನವರು, ನಮ್ಮ ಹತ್ರ ಚಾಲೆಂಜ್ ಮಾಡಬೇಡಿ. ನಾಳೆ ಬೆಳಗ್ಗೆ ಬೆಟ್ ಕಾಫಿನ ನಾನೇ ಮಾಡ್ತೀನಿ, ರುಚಿ ನೋಡಿ ಯಾರ್ ಮಾಡಿದ್ದು ಅಂತ ಕಂಡಿಡಿಲಿ. ನಿಮ್ಮವ್ರು ಬೆಳಗ್ಗೆ ನಾನ್ ಮಾತ್ರ ಕಾಫಿ ಕುಡಿಯೋಣ. ಯುವರ್ ಆನರ್, ನಾನು ಅರ್ಧ ರಾತ್ರಿಲಿ ನಿದ್ದೆಗೆಟ್ಟು ಟೀ ತಗೊಂಡ್ಬಂದಿದ್ದ ಕಾರಣ ಏನಂತ ಗೊತ್ತಾ? ಯಾಕೋ ಈ ಸುಶೀಲ ಅನ್ನೋ ಸರಣಿಗೆ ಒಂದೆರಡು ಪ್ರಶ್ನೆ ಕೇಳಬೇಕಾಗಿದೆ. ಅದಕ್ಕೆ ನಿನ್ನ ಅನುಮತಿ ನನಗೆ ಬೇಕಾಗಿದೆ. ಅದೇನ್ ತರಲೆ ಬಗಳ ಮಧ್ಯರಾತ್ರಿಲಿ? ಅಣ್ಣ, ನೀನೊಬ್ಬ ಜಡ್ಜು, ನಿನ್ ಜಜ್ಮೆಂಟ್ ಏನಿದ್ರು ಕೊನೆಯಲ್ಲಿ. ಮೊದಲು ನನ್ನ ಆರ್ಗ್ಯುಮೆಂಟ್ಸ್, ಕ್ಯಾನ್ ಐ ಪ್ರೊಸೀಡ್ ಯುವರ್ ಆನರ್? ನೌ ಯು ಕ್ಯಾನ್ ಪ್ರೊಸೀಡ್. ಥ್ಯಾಂಕ್ ಯು ಯುವರ್ ಆನರ್. ನಿಮ್ಮ ಹೆಸರೇನು? ಸುಶೀಲ. ನಿಮಗೂ ಆ ಪ್ರಭು ಅನ್ನೋ ಇನ್ಸ್ಪೆಕ್ಟರ್ಗೂ ಏನು ಸಂಬಂಧ? ಏನು ಸಂಬಂಧ ಅಂದೆ? ಅವರು ನಮ್ಮಣ್ಣನ ಫ್ರೆಂಡ್. ಪ್ರಭು ಅನ್ನೋರು ಯಾರು? ನನ್ನ ಫ್ರೆಂಡ್ ಇಲ್ವಲ್ಲ. ನೀನೊಬ್ಬನೇ ನನಗಣ್ಣ, ಇವನೊಬ್ಬ ಇದನ್ನಲ್ಲ ಗಾಂಡಿಗ. ಶಟ್ ಅಪ್, ಇದು ಕೋರ್ಟ್. ಅಲ್ಲೊಬ್ರು ಜಡ್ಜ್ ಕೂತಿದ್ದಾರೆ, ವಿಟ್ನೆಸ್ ಕೂತಿದೆ, ನಾನೊಬ್ಬ ಕ್ರಿಮಿನಲ್ ಲಾಯರ್, ನೀನೊಬ್ಳು ಅಪರಾಧಿ. ಯು ಮಸ್ಟ್ ಮೇಂಟೈನ್ ದ ಕೋರ್ಟ್ ಡಿಸಿಪ್ಲಿನ್. ಐ ಆಮ್ ಎ ಕರೆಕ್ಟ್ ಯುವರ್ ಆನರ್? ಯೆಸ್, ಯು ಆರ್ ಕರೆಕ್ಟ್. ಥ್ಯಾಂಕ್ ಯು. ಪ್ರಭು ನಿಮ್ಮ ಅಣ್ಣನ ಫ್ರೆಂಡ್ ಆದ್ಮೇಲೆ ಅವನ ಜೊತೆ ಸಲಿಗೆ ಎಂದಿರಬೇಕು. ಅದನ್ನ ಬಿಟ್ಟು ಯಾರು ಮನೇಲಿ ಇಲ್ದಿರ್ಬೇಕಾದ್ರೆ ಉಯ್ಯಾಲೆ ಮೇಲೆ ಕೂತ್ಕೊಂಡು ಹೆಗಲ ಮೇಲೆ ಕೈ ಹಾಕೊಂಡು ಯಾಕೆ ಕಿಸು ಕಿಸ ಅಂತ ನಗಬೇಕು? ಸುಳ್ಳು, ಎಲ್ಲ ಸುಳ್ಳ. ಏಯ್, ನಾನು ನಿಮ್ಮ ಅಣ್ಣ. ಐ ಆಮ್ ಸಾರಿ ಯುವರ್ ಆನರ್. ನಾನೊಬ್ಬ ಕ್ರಿಮಿನಲ್ ಲಾಯರ್, ನಾನೇ ನನ್ನ ಕಣ್ಣಾರ ನೋಡಿದೀನಿ, ಇವರಿಬ್ರು ರೋಮಿಯೋ ಜೂಲಿಯಟ್ ತರ ಲವ್ ಪೋಸ್ ಕೊಡ್ತಾ ಇದ್ರು. ಯುವರ್ ಆನರ್, ಪ್ರಭು ಜೊತೆ ಬೆಳೆದ ಸಲಿಗೆ ಈಗ ಪ್ರಣಯಕ್ಕೆ ತಿರುಗಿದೆ. ಈ ಹೆಣ್ಣು ಗೌರವಸ್ಥರಾದ ಅಣ್ಣ ಅತ್ತಿಗೆ ಕಣ್ಣಿಗೆ ಮಣ್ಣೆರ್ಚಿ ಮನೇಲಿ ಲವ್ ಡ್ಯುಯೆಟ್ ಹಾಡೋದಕ್ಕಿಂತ ಮುಂಚೆ ಈ ಅಪರಾಧಿಗೆ ಶಿಕ್ಷೆ ಆಗ್ಬೇಕು ಅಂತ ಬೇಡ್ಕೋತಾ ಇದ್ದೀನಿ ಯುವರ್ ಆನರ್. ನಮ್ ಸುಶೀಲಾ ಅಂತ ಕೆಟ್ಟ ಹುಡುಗಿ ಅಂತ ತಿಳ್ಕೊಂಡಿದ್ಯಾ? ಅವಳು ನನ್ನ ಹತ್ರ ಎಲ್ಲ ಹೇಳಿದಾಳೆ. ನಾನೇ ಸರಿಯಾದ ಸಮಯ ನೋಡ್ಕೊಂಡು ಎಲ್ಲ ನಿಮ್ಗೆ ಹೇಳ್ಬೇಕು ಅಂತ ಇದ್ದೆ. ಅಂದ್ರೆ ಹೇಳ್ಬೇಕು ಅಂತ ಇದ್ದೆ ಯುವರ್ ಆನರ್. ಯುವರ್ ಆನರ್, ಮತ್ತೊಂದು ಅಪರಾಧಿ. ಯುವರ್ ಆನರ್, ನಂದು ಒಂದ್ ಕೇಸ್. ನಿಂದೊಂದ್ ಕೇಸ? ಈ ತರುಣ ಒಂದು ನೆಕ್ಲೆಸ್ ತಂದಿಟ್ಕೊಂಡಿದ್ದಾನೆ. ಅಣ್ಣ ಅಣ್ಣ, ಆ ನೆಕ್ಲೆಸ್ ನಿಮಗೋಸ್ಕರ ತಂದಿದ್ದೆ ಅಣ್ಣ. ಅಬ್ಜೆಕ್ಷನ್, ಅಬ್ಜೆಕ್ಷನ್. ಥ್ಯಾಂಕ್ ಯು. ನೆಕ್ಲೆಸ್ ಅಂದ್ಮೇಲೆ ಹೆಂಗಸರಿಗೋಸ್ಕರ ತಾನೇ ತರೋದು? ಅದ್ ನನಗೆ ಗೊತ್ತಿಲ್ವೇ. ಅತ್ತಿಗೆಗ ಅಂದ್ರೆ ಅಲ್ಲ ಅಂತಾರೆ, ತಂಗಿಗ ಅಂದ್ರೆ ಇಲ್ಲ ಅಂತಾರೆ. ಮತ್ತೆ ಯಾರಿಗೆ ತಂದಿರೋದು? ಅದು ನನಗೆ ಗೊತ್ತಿಲ್ಲ ಯುವರ್ ಆನರ್. ಯುವರ್ ಆನರ್, ಈ ಕೇಸ್ ನೀವೇ ಬಾಯ್ಬಿಡಿಸ್ಬೇಕು. ಊರಿನಲ್ಲಿ ನಡೆಯೋ ರಾಧ ಅಂತಾನೆಲ್ಲ ತೀರ್ಮಾನ ಮಾಡಿ ತೀರ್ಪು ಕೊಡೋ ನಾನು, ನನ್ನ ಮನೇಲಿ ನಡೆಯೋ ರಾಮಾಯಣ ನನಗೆ ಗೊತ್ತಾಗ್ಲಿಲ್ಲ. ಜಸ್ಟ್ ಮೇಲೆ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗ್ತೀನಿ. ಯುವರ್ ಆನರ್, ಈ ಕೇಸ್ ಅನ್ನ ಏನ್ ಮಾಡೋಣ? ಅರ್ಧರಾತ್ರಿ ಆಯ್ತು, ಬಂದ್ ಮಲ್ಕೊಳ್ಳಿ. ಬೆಳಗ್ಗೆ ನಿಧಾನವಾಗಿ ಯೋಚನೆ ಮಾಡಿದ್ರೆ ಆಯ್ತು. ಅದಕ್ಕೆ ಸುಪ್ರೀಂ ಕೋರ್ಟ್ ಅಪೀಲ್ ಹೋಗಿ. ಸೆಷನ್ಸ್ ಕೋರ್ಟ್, ಸುಪ್ರೀಂ ಕೋರ್ಟ್, ಎರಡು ಬೆಡ್ರೂಮ್ ಕೋರ್ಟ್ ಆಯ್ತು. ಇವಾಗ ನಮ್ಮಿಬ್ರ ಕೇಸಿನ ಗತಿ ಏನು? ನಮ್ಮಿಬ್ರ ಕೇಸು ಸೂಟ್ ಕೇಸ್. ಸರಿ, ಏನಮ್ಮ ನಿನ್ ಜೊತೆ ಪಾರ್ಟಿಗೆ ಬರಕ್ ಆಗಲ್ಲ. ಯಾಕೆ? ನನ್ ಫ್ರೆಂಡ್ಸ್ ಜೊತೆ ಪಿಕ್ನಿಕ್ ಹೋಗ್ತಾ ಇದ್ದೀನಿ. ಎಲ್ಲಿ ಹೋಗ್ತೀರಿ? ಡ್ಯಾಡಿ, ಈ ಮನೆ ಗೋಡೆಗೂ ಕಿವಿ ಇದೆ. ಇರು, ಬಂದೆ ಇರು. ಎಲ್ಲಿಗೆ ಅಂತ ನಾನು ತಿಳ್ಕೊಳ್ಳ? ಲೈನ್ ತಿಳ್ಕೊಳ್ಳೋ ಪಾಯಿಂಟ್ ಏನು ಅಂತ ಅವಳು ಗೊತ್ತಾಗ್ಬಿಡ್ತು. ಹೋಗು, ನಿನ್ ಕಂಡ್ರೆ ಅವಳಿಗೆ ಆಗಲ್ಲ. ಡ್ಯಾಡಿ, ನಂದಿ ಹಿಲ್ಸ್ ಹೋಗ್ತಿದ್ದೀನಿ.
ನಂದಿಲ್ಸ್ ಹೋಗ್ತಿದ್ದೀರಾ? ಓಕೆ ಓಕೆ, ಹ್ಯಾಪಿ ಜರ್ನಿ. ಬರ್ತೀನಿ. ಹಲೋ ಕಸ್ಟಮ್ಸ್. ನಮ್ಮ ಅನಿತಾ ನಂದಿಲ್ಸ್ ಹೋಗ್ತಿದ್ದಾಳೆ. ಏನೇ ಅನಿತಾ, ಇವತ್ತು ನಿನ್ ಹೀರೋ ಇಲ್ಲಿಗೂ ಫಾಲೋ ಮಾಡ್ಕೊಂಡು ಬಂದ್ರೆ ಏನೇ ಮಾಡ್ತೀಯಾ? ಅವನ್ ಬರೋ ಹಾಗೆ ಇಲ್ಲ. ಅದ್ ಹೇಗೆ ಹೇಳ್ತೀಯ? ನಮ್ಮ ಅಪ್ಪನ್ ಕೂಡ ನಂದಿ ಹಿಲ್ಸ್ ಹೋಗ್ತೀನಿ ಅಂತ ಸುಳ್ಳು ಹೇಗ್ ಬಿಟ್ಬಂದಿದ್ದೀನಿ. ಸ್ಪೆಷಲ್ ಇಗೋನು ಫಸ್ಟ್ ಸ್ಪೆಷಲ್ ಕೊಡ್ತಾರೆ. ಓಕೆ ಓಕೆ ನೈಸ್. Shall we have them? Okay, okay. Will you give company for a sip of beer on the tree? You want company on the tree? Take this tree. Are you black belt? I have no belt. You are so smart. Thank you. So beautiful. I am using clinic charm. Get up, my dear child. Get up. What happened to you? Black belt. No, she is black belt. ಏನ್ ಮಿಸ್ಟರ್, ಇದೆಲ್ಲ ನಿಮ್ ಸೆಟಪ್ ಏನು? ಅಯ್ಯೋ ಪಾಪ ಅಂತ ಕಾಪಾಡಕ್ ಬಂದ್ರೆ ನನ್ನ ಮೇಲೆ ತಿರುಗಿ ಬೀಳ್ತಾ ಇದ್ರಲ್ರಿ. ಆಹಾ, ಕಾಪಾಡೋದಕ್ ಬಂದ್ಬಿಟ್ರು. ನೀವು ಬರ್ದೇ ಇದ್ದಿದ್ರೆ 5 ನಿಮಿಷ ಲೇಟ್ ಆಗಿ ನಾನೇ ಫಿನಿಶ್ ಮಾಡ್ತಿದ್ದೆ. ಐ ನೋ ಹೌ ಟು ಸೇವ್ ಮೈ ಸೆಲ್ಫ್. ಅಂಡರ್ಸ್ಟ್ಯಾಂಡ್? ಗುಡ್ ಬೈ. ಗುಡ್ ಬೈ ಮೇಡಮ್. ಐ ನೋ ಹೌ ಟು ಟೇಮ್ ಯು. ಇಲ್ಲೂ ಇಲ್ಲ, ನನ್ ಕ್ಯಾಸೆಟ್ ಎಲ್ಲೋ ಕಾಣಿಸ್ತಾ ಇಲ್ಲ. ಎಲ್ಲೋಯ್ತು? ಸಂಡೆ ಹಾರಿಡೆ ಅಂತ ಹಾಡು ಕೇಳ್ಕೊಂಡು ಆನಂದವಾಗಿದ್ದೆ. ನನ್ ಮೂಡೆಲ್ಲ ಹಾಳು ಮಾಡ್ಬಿಟ್ಟೆ. ಹೋಗಮ್ಮ. ಓಹೋ, ಮೂಡ್ ಬರ್ಬೇಕು. ಡ್ಯಾಡಿ, ಇದನ್ ಕೇಳು, ಒಳ್ಳೆ ಮೂಡ್ ಬರುತ್ತೆ. ಹೌದಾ? ವೆರಿ ಗುಡ್. ಬೈ ಡ್ಯಾಡಿ. ಥ್ಯಾಂಕ್ ಯು. ಬಟ್ಟ ಗೆಟ್ ರೆಡಿ. ನಾನೇ ಸಂಜೀವ್ ಮಾತಾಡ್ತಾ ಇರೋದು. ಕಾರ್ನಲ್ಲಿ ಅವ್ರು ಸ್ವಲ್ಪ ಒಬ್ಬಳೆ ಪ್ರಯಾಣ ಮಾಡುವಾಗ ಹಿತವಾಗಿರ್ಲಿ ಅಂತ ಕ್ಯಾಸೆಟ್ ಅಲ್ಲಿ ರೆಕಾರ್ಡ್ ಮಾಡಿದ್ದೀನಿ. ನಿಮ್ಗೆ ತುಂಬಾ ಬೇಜಾರಾದ್ರೆ ಒಂದು ಲವ್ ಡ್ಯೂಯೆಟ್ ಹಾಡ್ಲಾ? ಯಾವಳಿಗೆ ಬೇಕು?
ಅಷ್ಟು ಸುಲಭವಾಗಿ ನಿನ್ನನ್ನು ದೂರ ಮಾಡಕಾಗುತ್ತಾ ಅಂತ. ನಂದು ನಿಂದು ಈ ಜನ್ಮದ ಸಂಬಂಧ ಅಲ್ಲ, ಏಳೇಳು ಜನ್ಮದ ಅನುಬಂಧ. ನಂಗೊತ್ತು ನೀನು ಈ ಕೆಲಸ ಮಾಡ್ತೀಯ ಅಂತ. ಅತ್ತೆ ಮೇಲಿನ ಕೋಪ ಕೊತ್ತಿ ಮೇಲೆ ಅಂತ ನನ್ನ ಮೇಲಿನ ಕೋಪನ ಕ್ಯಾಸೆಟ್ ಮೇಲೆ ಯಾಕೆ ತಿಳಿಸ್ಕೊತೀಯ ಚಿನ್ನ? ಐ ಲವ್ ಯು. ಐ ಹೇಟ್ ಯು. ಐ ಲವ್ ಯು. ಐ ಹೇಟ್ ಯು. ಐ ಲವ್ ಯು. ಐ ಹೇಟ್ ಯು. ಐ ಹೇಟ್ ಯು. ಹೇಟ್ ಯು. ಅನಿತಾ ನೆಕ್ಲೆಸ್. ನೀವೇನ್ ಮನುಷ್ಯನ ಪಿಶಾಚಿನ? ಅನಿತಾ, ನಾನೊಬ್ಬ ಪ್ರೇಮ ಪಿಶಾಚಿ. ನೋಡು, ನನ್ ಲವ್ ಸಕ್ಸಸ್ ಆಗತ್ತಂಕ ನಿನ್ನ ನಾನ್ ಬಿಡಲ್ಲ. ನನಗೆ ನಿಮ್ ಲವ್ ನಲ್ಲಿ ನಂಬಿಕೆ ಇಲ್ಲ. ಹಾಗನ್ಬೇಡ ಅನಿತಾ. ರೋಮಿಯೋ ಜೂಲಿಯಟ್, ಲೈಲಾ ಮಜನು ಇವ್ರಗಳ ಪ್ರೇಮ ಎಷ್ಟ್ ಸ್ಟ್ರಾಂಗ್ ಆಗಿತ್ತು, ನನ್ ಪ್ರೇಮನು ಅಷ್ಟೇ ಸ್ಟ್ರಾಂಗ್. ನೋಡು, ನಿನ್ ಪ್ರೀತಿ ಪಡೆಯೋದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡಕ್ ಸಿದ್ಧ. ಹಾಗಾದ್ರೆ ನಾನೊಂದ್ ಕೆಲಸ ಹೇಳ್ತೀನಿ, ಮಾಡ್ತೀರಾ? ನಾನು ಏನ್ ಬೇಕಾದ್ರೂ ಮಾಡಕ್ ಸಿದ್ಧ. ಅಲ್ಲಿಂದ ಕಣ್ಣು ಮುಚ್ಕೊಂಡು ಕೆಳಗ್ ಬೀಳ್. ಬೀಳ್ತೀನಿ ಅನಿತಾ. ಅಯ್ಯೋ, ಇಷ್ಟೇನಾ ನಿಮ್ ಪ್ರೇಮದ ಸೆಂತು? ನನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅನಿತಾ. ನೋಡು, ಮಾಡ್ತೀನಿ, ಆದ್ರೆ ಇಲ್ಲಿಂದ ಬಿದ್ರೆ ನನ್ ಪ್ರಾಣನೇ ಹೊರಟೋಗುತ್ತೆ. ಆಮೇಲೆ ನಮ್ ಪ್ರೇಮದ ಗತಿ ಏನು ಅನಿತಾ? ನೀವೇ ಹೇಳ್ತಿದ್ರಲ್ಲ ಏಳೇಳು ಜನ್ಮದ ಸಂಬಂಧ ಅಂತ, ಮುಂದಿನ ಜನ್ಮದಲ್ಲಿ ಅದನ್ನ ಪಡಿಬಹುದು. ಅನಿತಾ, ಅನಿತಾ ಏನ್ ಮಾಡ್ತಾ ಇದ್ದೀಯ ಅನಿತಾ? ಹೇಗೆ? ಅಯ್ಯೋ ಅನಿತಾ, ಅಯ್ಯೋ ನನ್ ಗಾಡಿ. ವಿಷಯ ಗೊತ್ತೇನಮ್ಮ? ಏನು? ಸಂಜೀವ್ ಆಕ್ಸಿಡೆಂಟ್ ಆಗೋಯ್ತಲ್ಲ, ಅವನ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಡಾಕ್ಟರ್ ಬದುಕಲ್ಲ ಅನ್ಬಿಟ್ಟು ಮನಸ್ಸೇ ಸರಿ. ಓ ಮೈ ಗಾಡ್, ಈಗ ಅವ್ರು ಎಲ್ಲಿದ್ದಾರೆ ಡ್ಯಾಡಿ? ಮನೇಲೇ ಇದ್ದಾನಮ್ಮ, ಇದೀಗ ನೋಡ್ಕೊಂಬಂದ. ಲೋ ಭಟ್ಟ, ಭಟ್ಟ ಬರುತ್ತಿದ್ದಾನೆ. ರಾಯರೇ, ನಿನ್ನ ಐಡಿಯಾ ಸಕ್ಸಸ್ ಕಣು. ಚಳಿ ಚಳಿ, ಇದೇನತ್ಗೆ ನಗ್ತಾ ಇದ್ದಿಲ್ಲ ಹಳೆ ಹಳೆ. ಅವಳು ಗೊತ್ತಾಗ್ಬಿಡದಿಲ್ವೇ ಹಳೆ. ಅಮ್ಮ ಬಾ, ಈಗ ತಾನೆ ಡಾಕ್ಟರ್ ಇಂಜೆಕ್ಷನ್ ಕೊಟ್ಟು ಹೋಗಿದ್ದಾರೆ. ನಾನೇ ಇಲ್ಲೇ ಮಲಗಿದ್ದಾನೆ. ಅವನು ಉಳಿಯೋದು ಬಿಡೋದು ಇನ್ನು ಒಂದ್ ಗಂಟೆ ಮೇಲೆ ಹೇಳಕ್ಕಾಗತ್ತೆ ಅಂತ ಡಾಕ್ಟರ್ ಹೇಳ ಹೋಗಿದ್ದಾರಮ್ಮ. ಬೆಳಿಗ್ಗೆಯಿಂದ ಅನಿತಾ ನೆಕ್ಲೆಸ್ ನೆಕ್ಲೆಸ್ ಅನಿತಾ ಅಂತ ಕನ್ವರಿಸ್ತಾ ಇದ್ದಾನೆ. ಅನಿತಾ ನೆಕ್ಲೆಸ್ ನೋಡಮ್ಮ, ನಿನ್ ಧ್ವನಿ ಕೇಳಿ ಅವನಿಗೆ ಜ್ಞಾನ ಬಂದ ಹಾಗಿದೆ. ಅವನ್ ಉಳಿಸೋದು ಬಿಡೋದು ನಿನ್ ಕೈಯಲ್ಲಿ ಇದೆ ಅಮ್ಮ, ನಿನ್ ಕೈಯಲ್ಲಿ ಇದೆ. ಬಾರೆ ಸುಶೀಲ, ಬರ್ತೀನಮ್ಮ. ನೆಕ್ಲೆಸ್ ಸಂಜೀವ್, ನಾನ್ ಬಂದಿದ್ದೀನಿ ಅನಿತಾ. ಯಮ, ನನ್ ಪ್ರಾಣ ತಗೊಂಡೋಗ್ ಬಂದಿದ್ಯಾ? ನಾನು ಯಮ ಅಲ್ಲ ಸಂಜೀವ್, ಅನಿತಾ. ಸುಳ್ಳು, ನೀನೇ ಯಮ, ನೀನೇ ಯಮ. ಅಮ್ಮ, ಅಮ್ಮ ಯಾರು
ನಾನು ಅನಿತಾ. ನಿನ್ನ ಯಾರು ಕರೆದಿದ್ದು? ಸ್ವರ್ಗದಲ್ಲಿರೋ ನಮ್ಮ ಅಮ್ಮನ ಕರೀತಾ ಇದ್ದೀನಿ. ಅಮ್ಮ ನೋಡು, ನೀನಿರೋ ಸ್ಥಳದಲ್ಲಿ ನನಗೊಂದು ಸೀಟ್ ರಿಸರ್ವ್ ಮಾಡಿಸ್ಬಿಡಮ್ಮ. ಹಾಗನ್ಬೇಡಿ ಸಂಜೆ. ಅಮ್ಮ ಅಮ್ಮ ಸಂಜೆ ನಾವು ತುಂಬಾ ನೋವು, ನನ್ನ ಎದೆಯಲ್ಲಿ 108 ನೋವು. ಬೇಡ ನಿತಿಕ್, ಬೇಡ ನಿತಿಕ್, ಬೇಡ. ಆಪತ್ ನನಿ ಪಾಪ ಇಲ್ಲ. ಇಲ್ಲಿ 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 ಅನಿತಾ ನೀನಾ, ನಾನು ಹುಟ್ಟಬೇಡ ಸಂಜೀವ್, ನಾನು ತಪ್ಪು ಮಾಡ್ಬಿಟ್ಟೆ, ಇನ್ ಯಾವತ್ತು ಹೀಗ್ ಮಾಡಲ್ಲ, ನನ್ ಕ್ಷಮಿಸಿ ಸಂಜೀವ್. ರಿಯಲಿ ಐ ಲವ್ ಯು ಅನಿತಾ. ಹಾಗಾದ್ರೆ ಡ್ಯಾಡಿ, ನಾನ್ ಟೈ ಕಟ್ತೀನಿ. ಏನಮ್ಮ ಇವತ್ತು ಅಪ್ಪನ ಮೇಲೆ ಇಷ್ಟೊಂದು ಅಕ್ಕರೆ? ಸೂರ್ಯ ಯಾವ ಕಡೆ ಹುಡ್ತಾ? ದಕ್ಷಿಣದಲ್ಲಿ ಹುಡ್ತಾ. ಹೌದಾ? ಏನ್ ಡ್ಯಾಡಿ ಆಕಾಶ ನೋಡ್ತಿದ್ಯಾ? ಸರಿ, ನೆಟ್ಟಿಗೆ ನನ್ ಕಡೆ ನೋಡು. ನನ್ನೇ ನೋಡ್ತಿದ್ಯಾ? ಹೌದು. ಓ ತಡ, ಈಗ ನೋಡು. ನೋಡ್ದೆ ನಾ ಹೇಗ್ ಕಾಣಿಸ್ತೀನಿ? ಹಾಗೆ ಇದೆಯಲ್ಲಮ್ಮ, ಹುಟ್ಟದಾಗಿಂದ ನೋಡ್ತಾ ಇದ್ದೀನಿ ನಿನ್ನ. ಡ್ಯಾಡಿ ಏನಮ್ಮ ಇದು, ಏನ್ ಟೈ ಕಟ್ತೀವಿ ನೇಳ ಹಾಕ್ತೀವಿ ಒಂದು ಗೊತ್ತಾಗ್ತಾ ಇಲ್ಲ. ನಾನು ಹ್ಯಾಕ್ ಕಾಣ್ತಿದ್ದೀನಮ್ಮ ಈಗ? ಲಾರೆಲ್ ಅಂಡ್ ಹಾರ್ದಿನಲ್ಲಿ ಆ ಬಾಂಡ ಇದ್ದಲ್ಲ, ಹಾಗಿದೆಯಾ? ಹೌದಾ, ಬರ್ತೀನಿ. ಡ್ಯಾಡಿ ಯಾವ ಸೇಮೆ ಕಲೆಕ್ಟರ್ ನೀನು? ಯಾಕಮ್ಮ? ನಿನ್ ಕಣ್ಣೇ ಚುರುಕಿಲ್ಲ. ಹೌದಾ? ಅದೇ ಸಂಜೀವ್ ಆಗಿದ್ದಿದ್ರೆ. ಏನಮ್ಮ ಸಂಜೀವನ ಬಹಳ ಹೊಗಳ್ತಾ ಇದೆಯಲ್ಲ. ಹೊಗಳ್ತಾ ಇನ್ನೇನ್ ಡ್ಯಾಡಿ, ನಾನೇನಾದ್ರೂ ಹೈಯರ್ ಅಥಾರಿಟಿ ಆಗಿದ್ದಿದ್ರೆ ನಿನ್ ಜಾಗ ಅವ್ರನ್ ತೋರಿಸಿ ಅವ್ರ ಜಗತ್ ನಿನ್ ತಡ್ತಿದ್ದೆ. ಇದೇನಮ್ಮ ಇದು, ಅವನು ಪ್ರಮೋಷನ್ ಕೊಡೋ ಅವಸರದಲ್ಲಿ ನನ್ನೇ ಡಿಕ್ಲೇರ್ ಮಾಡ್ತಿದ್ಯಲ್ಲ. ನೋಡಮ್ಮ, ನನ್ನ ಕೆರಿಯರ್ ಅಲ್ಲಿ 64 ಸ್ಮಗ್ಲರ್ ಹಿಡಿದಿದ್ದೀನಿ, 6 ಬಂಗಾರದ ಮೆಡಲ್ ತಗೊಂಡಿದ್ದೀನಿ. ಇಡೀ ಇಂಡಿಯಾ ದೇಶದಲ್ಲೇ ಬರೀ ವಾಸನೆಯಲ್ಲಿ ಚಿನ್ನ ಎಲ್ಲಿದೆ ಅಂತ ಕಂಡುಹಿಡಿಯೋ ಎಕ್ಸ್ಪರ್ಟ್ ಅಮ್ಮ ನಾನು. ಹಾಗಾದ್ರೆ ಡ್ಯಾಡಿ ಇವತ್ತು ನಿಮ್ ಮೂಗ್ ಬ್ಲಾಕ್ ಆಗ್ಬಿಟ್ಟಿದೆ. ನೋಡೋ ಹಾಗೇನಿಲ್ವಲ್ಲ. ಮತ್ತಿನ್ನೇನು, ನನ್ ಮೈ ಮೇಲಿರೋ ಚಿನ್ನ ಕೂಡ ಕಂಡು ಹಿಡಿಯೋಕಾಗ್ಲಿಲ್ವಾ? ಚಿನ್ನ ಇದ್ದು ಸಚಿವ ತಾಯ್ದಿದ್ದು. ಓಹೋ, ಏನಮ್ಮ ನೀ ಸೋತೋಗ್ಬಿಟ್ಟಿಯ? ಸೋಲಿಲ್ಲ ಡ್ಯಾಡಿ, ಅವ್ರ ಹೃದಯನ ಗೆದ್ದಿದ್ದೀನಿ. ಭಲೇ ಸಂಜೀವ್, ಬೌಂಡ್ರಿ ಬಾರಿಸ್ತೀಯ ಅಂತ ನಾನಿದ್ರೆ ಸಿಕ್ಸರೇ ಬಾರಿಸ್ಬಿಟ್ಟಲ್ಲಯ್ಯ. ನೋಡಮ್ಮ, ನಿನ್ನ ಲಾದ ಈ ಪರಿವರ್ತನೆ ನೋಡಿ ನನಗೆ ಬಹಳ ಸಂತೋಷ ಆಯ್ತಮ್ಮ. ಐ ಆಮ್ ದಿ ಹ್ಯಾಪಿಯೆಸ್ಟ್ ಪರ್ಸನ್ ಇನ್ ದಿಸ್ ವರ್ಲ್ಡ್. ಪ್ರಭು, ಸಂಜೀವ್ ಇಂದ ನಿನ್ನ ವಿಷಯ ಎಲ್ಲ ತಿಳಿತು, ಆದ್ರೂ ಈ ಮನೆಗೆ ನಾನು ಹಿರಿಯವನಾದ್ರಿಂದ ನಿನ್ನ ಇಲ್ಲಿ ಕರೆಸಬೇಕಾಯ್ತು, ಅದಕ್ಕೆ ಕರೆಸ್ತೆ. ಅದೇನ್ ಕೇಳ್ಬೇಕು ಕೇಳಿ ಸರ್. ನಿಮ್ ತಂದೆ ತಾಯಿ ಯಾರು, ಏನ್ ಕೆಲಸ ಮಾಡ್ತಾರೆ? ನನಗೆ ಅದೃಷ್ಟ ಇಲ್ಲ ಸರ್, ನಾನೊಬ್ಬ ಅನಾಥ. ಒಬ್ಬ ಮಹಾನುಭಾವರ ಅನುಗ್ರಹದಿಂದ ನಾನು ತುಂಬಾ ಮನುಷ್ಯನಾಗಿದ್ದೀನಿ. ಯಾರ ಮಹಾನುಭಾವ? ಅವರೇ, ಆ ಕಾಣದ ದೇವರು. ಕಾಣದ ದೇವರು? ಅವ್ರ ಸಹಾಯದಿಂದ ಬಂದೆ ನೀನು? ಹೌದು ಸರ್. ನೀನು ಅವ್ರು ನೋಡಿದ್ಯಾ? ಕಾಣದ ದೇವ್ರನ್ನ ಯಾಕೆ ಸರ್ ನೋಡಕ್ ಸಾಧ್ಯ? ಕಾಣದ ದೇವ್ರನ್ನ ನಾನು ನೋಡಿದ್ದೀನಿ, ಅವ್ರ ಫೋಟೋನ ತೆಗೆದಿದ್ದೀನಿ. ಬಾ. ಅವರೇ ಕಾಣದ ದೇವರು. ದಿನ ನಾನು ಪೂಜೆ ಮಾಡೋ ದೇವರೇ ಇವರು. ನಮ್ಮ ತಂದೆ ಸತ್ತು ನಾನು ಕಷ್ಟದಲ್ಲಿದ್ದಾಗ ಮೃತ್ಯುಂಜಯನ ಮೂಲಕ ನನಗೆ ಸಹಾಯ ಮಾಡಿದ ದೇವರೇ ಇವರು. ಇವರಿಂದಾನೇ ಇವತ್ತು ನಾನು ಈ ಪೊಸಿಷನ್ಲ್ಲಿ ಇರೋದು.
ಉಪಗ್ರಹ. ಎಸ್ ಸರ್. ನಾನು ಡಾಕ್ಟರ್ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು. ಯು ಗೋ ಔಟ್. ಓಕೆ ಸರ್. ಡಾಕ್ಟರ್, ಪ್ಲೀಸ್ ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು ಸರ್. ಡಾಕ್ಟರ್, ಮೆಡಿಕಲ್ ರಿಪೋರ್ಟ್ಸ್ ಎಲ್ಲ ಬಂತಾ? ಬಂತು ಸರ್. ವಾಟ್ ಈಸ್ ದ ರಿಸಲ್ಟ್? ಧೈರ್ಯವಾಗಿ ಹೇಳಿ, ಪರವಾಗಿಲ್ಲ. ಹೇಗೆ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ ಸರ್. ಡಾಕ್ಟರ್, ಜೀವನದಲ್ಲಿ ಹೇಗೆ ಬದುಕಬೇಕು ಅನ್ನೋದು ನಮ್ಮ ಕೈಲಿದೆ. ಎಷ್ಟು ದಿವಸ ಬದುಕ್ತೀವಿ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇಟ್ಸ್ ನಾಟ್ ಇನ್ ಅವರ್ ಹ್ಯಾಂಡ್ಸ್. ನಾನು ಯಾವುದಕ್ಕೂ ಹೆದರೋದಿಲ್ಲ, ಯಾರಿಗೂ ಹೆದರಲ್ಲ. ಧೈರ್ಯವಾಗಿ ಹೇಳಿ ಸರ್. ನಿಮಗೆ ಬ್ಲಡ್ ಕ್ಯಾನ್ಸರ್? ಸಾವು ತುಂಬಾ ಹತ್ತಿರದಲ್ಲಿದೆ ಡಾಕ್ಟರ್. ಸಾವು ಕ್ಯಾನ್ಸರ್ ಪೇಷಂಟ್ಗೆ ಮಾತ್ರ ಹತ್ರ ಇರೋದಿಲ್ಲ, ಆ ಸುದ್ದಿ ಕೊಟ್ಟವ್ರ ಎದುರಿಗೆ ನಿಂತಿರುತ್ತೆ. ಡೋಂಟ್ ಕಿಲ್ ಮಿ ಸರ್, ನನ್ನ ಸಾಯಿಸ್ ಮಾಡಿ. ಡೋಂಟ್ ಕಿಲ್ ಮಿ. ಐ ಆಮ್ ಸೋ ಸಾರಿ ಡಾಕ್ಟರ್. ಈ ವಿಷಯ ನಮಗೂ ನಿಮಗೂ ಮಾತ್ರ ಗೊತ್ತಿರೋದ್ರಿಂದ ನೀವು ಸಾಯಲೇಬೇಕು. ನೋ, ಡೋಂಟ್ ಕಿಲ್ ಮಿ ಪ್ಲೀಸ್. ನನಗೆ ಬ್ಲಡ್ ಕ್ಯಾನ್ಸರ್ ಅಂತ ನನ್ನ ಸಂಸ್ಥೆಯಲ್ಲಿ ಕೆಲಸ ಮಾಡೋರಿಗೇನಾದರೂ ಸ್ವಲ್ಪ ಸುಳಿ ಸಿಕ್ಕಿದ್ರೆ ಸಾಕು, ಹೆಜ್ಜೆ ಹೆಜ್ಜೆಗೂ ನನ್ನ ಎಳುವನ್ನೇ ಎದುರು ನೋಡ್ತಿರ್ತಾರೆ. ಆ ರಹಸ್ಯ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಡೋಂಟ್ ಕಿಲ್ ಮಿ. ಡಾಕ್ಟರು ನಮ್ಮ ಸಂಸ್ಥೆಗೋಸ್ಕರ ಬಹಳ ವರ್ಷಗಳಿಂದ ದುಡಿದಿದ್ದಾರೆ. ದೇವರ ಕುಟುಂಬಕ್ಕೆ ಇವತ್ತೇ 2 ಲಕ್ಷ ರೂಪಾಯಿಗಳನ್ನ ಕಾಣದ ದೇವರ ಸಹಾಯ ಅಂತ ಕಳಿಸ್ಬಿಟ್ಬಿಡಿ. ಈ ಡೆಡ್ ಬಾಡಿನ ಆಕ್ಸಿಡೆಂಟ್ ನಲ್ಲಿ ಸತ್ತ ಹಾಗೆ ಡಿಸ್ಪೋಸ್ ಮಾಡ್ಬಿಡಿ. ಅಂಡರ್ಸ್ಟ್ಯಾಂಡ್? ಓಕೆ ಸರ್. Thank you.
ಓಕೆ ಹೋಗಿಂದ್ರೆ ಪ್ಲೀಸ್ ಗುಡಿನಲ್ಲಿ ಕಲ್ಲಾಗಿ ಯಾಕೆ ಕೂರ್ಸಿದ್ದಾರೆ ಅನ್ನೋದು ನನಗೀಗ ಅರ್ಥ ಆಗ್ತಾ ಇದೆ. ಅವನು ಮೈ ಮಾತ್ರ ಕಲ್ಲಲ್ಲ, ಅವನ ಹೃದಯ ಮನಸ್ಸು ಎಲ್ಲ ಕಲ್ಲು. ಅದಕ್ಕೆ ಇವಳು ಬಾಡನ್ನ ಹೀಗೆ ಹಾಳು ಮಾಡ್ಬಿಟ್ಟ. ಬರೀ ಗೈ ಬರೀ ಹಣೆ ಕಣ್ಣೀರು ಸುರಿಸ್ತಾ ಇರೋ ಅವಳನ್ನು ನೋಡಿದ್ರೆ ನನ್ನ ಹೃದಯನೇ ಒಡೆದು ಹೋಗುತ್ತೆ ಕಣೆ. ಇನ್ಮೇಲೇನು ಅವಳ ಮೇಲೆ ಮಲ್ಕೊ. ಅವಳು ಈ ಸ್ಥಿತಿಯಲ್ಲಿರುವಾಗ ನಮ್ಮ ಸುಖನ ಬಲಿ ಕೊಡ್ಲೇಬೇಕು. ನೀನ್ ಒಬ್ಳೆ ಇದೆಯಲ್ಲಮ್ಮ, ಅದಕ್ಕೆ ನಿನ್ ಜೊತೆ ಇರೋಣ ಅಂತ ಬಂದೆ. ಅಲ್ಲಿ ಅಣ್ಣ ಒಬ್ರೆ. ನಿಮ್ಮ ಅಣ್ಣ ಎಳೆ ಮಗುವೇನಲ್ಲ ಸುಶಿ, ಇನ್ಮೇಲ್ ನಾನು ಇಲ್ಲೇ ಮಲಗೋದು. ಅದಕ್ಕೆ ನಾನು ಏನ್ ಎಳೆ ಮಗು ಅಲ್ಲ, ದಯವಿಟ್ಟು ನಿಮ್ ರೂಮ್ ಹೋಗಿ ಪ್ಲೀಸ್. ಯಾಕೆ ಸುಶೀಲ, ನಾನಿಲ್ಲಿರೋದು ನಿಂಗೆ ಇಷ್ಟ ಇಲ್ವಾ? ಯಾಕದ್ಕೆ ಹಾಗಂತೀರಾ? ಈ ತಪ್ಪಲಿಗೆ ನಿಮ್ಮನ್ ಬಿಟ್ರೆ ಯಾರಿದ್ದಾರೆ?
ನನಗೋಸ್ಕರ ನೀವು ಗಂಡ ಹೆಂಡತಿರು ಯಾಕೆ ಬೇರೆ ಆಗಿರಬೇಕು ಅಂತ. ಸುಶೀಲಾ, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ನೀನು ಹೀಗಿರುವಾಗ ಯಾವ ಸಂತೋಷಕ್ಕಾಗಿ ನಾನು ಅಲ್ಲಿ ಹೋಗ್ಲಮ್ಮ? ಯಾವ ಜನ್ಮದಲ್ಲಿ ಯಾವ ಗಂಡ ಹೆಂಡತಿರನ್ನ ಅಗಲಿಸಿದ್ನೋ ದೇವ್ರಿವತ್ತು ನನಗೆ ಶಿಕ್ಷೆ ಕೊಟ್ಟಿದ್ದಾನೆ. ಮತ್ತೆ ಅದೇ ತಪ್ಪನ್ನ ಮಾಡಲ್ಲ. ದಯವಿಟ್ಟು ನಿಮ್ ರೂಮ್ ಹೊರಟೋಗಿ. ಬೇಡ ಸುಶೀಲಾ, ನಮ್ ಸಮಾಧಾನಕ್ಕೋಸ್ಕರ ಆದ್ರೂ ಇನ್ಮೇಲೆ ನಾನು ಇಲ್ಲೇ ಮಲ್ಕೋತೀನಿ. ದಯವಿಟ್ಟು ಯಾವ ಕಾರಣಕ್ಕೂ ನೀನ್ ಬೇಡ ಅನ್ಬೇಡಮ್ಮ, ಬೇಡ ಅನ್ಬೇಡ. ಯಾಕಮ್ಮ ಇಂಥ ಕೆಲಸ ಮಾಡ್ಕೊಂಡೆ? ನಾವೆಲ್ಲ ಏನ್ ತಪ್ಪು ಮಾಡಿದ್ವು ಅಂತ ನಮಗೆ ಶಿಕ್ಷೆ ಕೊಡ್ತಿದ್ಯಮ್ಮ? ನಾನು ಯಾರಿಗೋಸ್ಕರ ಬದುಕಿರ್ಬೇಕಣ್ಣ? ಯಾಕೆ ನಿನ್ ಪಾಲು ನಾವೆಲ್ಲ ಸತ್ತೋಗಿದೀವ ನೋಡು. ಪ್ರಪಂಚದಲ್ಲಿ ಗಂಡನ್ ಕಳ್ಕೊಂಡವರೆಲ್ಲ ನಿನ್ನ ಹಾಗೆ ಆತ್ಮಹತ್ಯೆ ಪ್ರಯತ್ನಿಸ್ತಾರ? ನನಗ್ ಬದುಕೋಸನೇ ಇಲ್ಲಣ್ಣ. ತಪ್ಪು ಸುಶೀಲಾ, ಹಾಗೆಲ್ಲ ಹೇಳ್ಬಾರ್ದು. ದೇವ್ರು ಕೊಟ್ಟಿರೋ ಪ್ರಾಣನ ಕಳ್ಕೊಳ್ಳೋ ಹಕ್ಕು ನಮ್ಗೆ ಯಾರಿಗೂ ಇಲ್ಲಮ್ಮ. ನನ್ನ ದುಃಖ ನಿನಗೆ ಅರ್ಥವಾಗಲ್ಲ. ಅದಕ್ಕೆ ಅರ್ಥವಾಗಲ್ಲ. ಬಾಳ್ನಲ್ಲಿ ಸುಖ ದುಃಖ ಎರಡೂ ಇರುತ್ತಮ್ಮ. ಸುಖನ ಸಂತೋಷದಿಂದ ಅನುಭವಿಸೋ ಹಾಗೆ ದುಃಖನು ನಾವು ಎದುರಿಸಲೇಬೇಕು. ಕಷ್ಟನ ಮರೆಯೋದಕ್ಕೆ ಪ್ರಯತ್ನ ಪಡಬೇಕು. ಮರೀಲಿ ಸುಶಿ, ನಿನಗಿಂತ ಹೆಚ್ಚು ನೋವು ಸಂಕಟ ಪಡೋ ಎಷ್ಟೋ ಜನ ಇದ್ದಾರೆ ನೋಡು. ನೀ ಹೂ ಅಂದ್ರೆ ರೆಡ್ ಕ್ರಾಸ್ ಸೊಸೈಟಿಲಿ ಮೆಂಬರ್ಶಿಪ್ ಕೊಡಿಸ್ತೀನಿ. ಅಲ್ಲಿ ಸೇವೆ ಮಾಡೋದ್ರಿಂದ ನಿನ್ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗ್ಬೋದು. ಏನಂತೀಯ? ನಿಮ್ಮಿಷ್ಟ ಹೇಗೋ ಹಾಗೆ ಮಾಡಿ. ರುಸ್ತುಮ್ ಅಂತ ಒಬ್ಬ ಸ್ಮಗಲ 5 ಕೋಟಿ ರೂಪಾಯಿ ಫಾರಿನ್ ಗೂಡ್ಸ್ ತಂದು ಇಲ್ಲೆಲ್ಲ ಬಜೆಟ್ ಇದ್ದಾನೆ ಅಂತ ಇನ್ಫಾರ್ಮೇಶನ್ ಬಂದಿದೆ. ಪ್ರೂಫ್ ಎವಿಡೆನ್ಸ್ ಇಲ್ಲದೆ ನಾವು ಅವನ ಅರೆಸ್ಟ್ ಮಾಡೋ ಹಾಗಿಲ್ಲ. ಅವನ್ ಟ್ರಾನ್ಸಾಕ್ಷನ್ ಮಾಡೋ ಸಮಯ ನೋಡಿ ನಾವು ಅರೆಸ್ಟ್ ಮಾಡಬೇಕು. ಆ ಪಾರ್ಟಿ ಆಂಬಿಷನ್ ಹೋಟೆಲ್ ಅಲ್ಲಿ ಇವತ್ತು ಒಂದು ವ್ಯಕ್ತಿ ಹತ್ರ ಟ್ರಾನ್ಸಾಕ್ಷನ್ ಮಾಡ್ತಾನಂತೆ. ಹಲೋ, ಹೌದಾ? ಓಕೆ 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 ಓಕೆ. ಬೈದಿ ಬೈ, ಇವತ್ತು ಟ್ರಾನ್ಸಾಕ್ಷನ್ ಮಾಡ್ತಾನಲ್ಲ ಆ ಪಾರ್ಟಿ, ಒಂದ್ ಕಾಲಿಗೆ ರೆಡ್ ಸಾಕ್ಸ್ ಇನ್ನೊಂದ್ ಕಾಲಿಗೆ ಬ್ಲೂ ಸಾಕ್ಸ್ ಹಾಕಿರ್ತಾನಂತೆ. ಇದೀಗ ನಮ್ಮ ಇನ್ಫಾರ್ಮರ್ ಇನ್ಫಾರ್ಮೇಶನ್ ಕೊಟ್ಟರು. ಮಿಸ್ಟರ್ ಸಂಜೀವ್, ಈ ಕೇಸ್ ನಲ್ಲಿ ನಾವೇನಾದ್ರು ಸಕ್ಸಸ್ ಆದ್ರೆ ನಮ್ಮ ಕಸ್ಟಮ್ ಡಿಪಾರ್ಟ್ಮೆಂಟ್ ಗೆ ಒಳ್ಳೆ ಹೆಸರು ಬರುತ್ತೆ. ಐ ವಿಲ್ ಟ್ರೈ ಟು ಡೂ ಇಟ್ ಸರ್. ಐ ಹ್ಯಾವ್ ಕಾನ್ಫಿಡೆನ್ಸ್ ಇನ್ ಯು. ಗುಡ್ ಲಕ್. ಅವ್ರನ್ನ ಕರ್ಕೊಂಡ್ ಬಾ. ಸರಿ ಸರ್.
ಸರ್, ಅವರು ಕರೀತಿದ್ದಾರೆ. ಎಕ್ಸ್ಕ್ಯೂಸ್ ಮೀ. ಹಲೋ. ಓ, ಪ್ಲೀಸ್ ಸಿಟ್ ಡೌನ್. ಥ್ಯಾಂಕ್ ಯು. ಆಪ್ಕಾ ನಾಚ್ ಔರ್ ಗಾನಾ ಬಹುತ್ ಅಚ್ಚಾ ಥಾ. ಹಮಾರಾ ನಾಚ್ ಹೈ? ಲೈಕ್ ಟು ಹ್ಯಾವ್ ಎ ಡ್ರಿಂಕ್? ನೋ ಥ್ಯಾಂಕ್ಸ್. ಇಟ್ಸ್ ಆಲ್ ರೈಟ್. ಶುಡ್ ವಿ ಟಾಕ್ ಬಿಸ್ನೆಸ್? ಓ, ಬೈ ಆಲ್ ಮೀನ್ಸ್. ಹೌ ಮಚ್? 3 ಕ್ರೋರ್ಸ್. ನೋ, 2 ಕ್ರೋರ್ಸ್. ಆಸ್ ಯು ಲೈಕ್. ಹೇಳಿ. ಆ ಗೂಡ್ಸ್ ಎಲ್ಲ ಎಲ್ಲಿದೆ? ಇಲ್ಲಿಂದ ಅದು ಯಾರ ಯಾರ ಕಡೆಯಿಂದ ಬಂದಿದ್ಯಾ? ನೋಡಿ ರಾಮನ್, ಎಂಥ ಕಷ್ಟವಾದ ಕೆಲಸ ಆದ್ರು ನಾವು ಒಪ್ಕೊಂಡ ಮೇಲೆ ಅದು ಮುಗಿದಾಗಿದೆ. ಆ ಒಂದು ನಂಬಿಕೆಯಿಂದಲೇ ತಾನೇ ನಾವು ನಿಮ್ಮ ಹತ್ರ ಬಂದಿರೋದು. ಆ ನೋಡಿ, ಇದರಲ್ಲಿ 4 ಜನ ವಿಜ್ಞಾನಿಗಳ ಫೋಟೋ ಇದೆ. ಅವ್ರು ರಿಸರ್ಚ್ ಮಾಡಿ ಕಂಡು ಹಿಡಿದಿರೋ ಫಾರ್ಮುಲಾನ ಗೌರ್ಮೆಂಟ್ಗೆ ತಲುಪಿಸೋಕ್ ಮೊದಲೇ ನೀವು ಅವ್ರನ್ನ ಮುಗಿಸ್ಬೇಕು. ಈ 4 ಜನ ಮುಗಿಸಿದ್ರೆ ನಮ್ಗೆಷ್ಟು ಕೊಡ್ತೀರಾ? 2 ಕೋಟಿ ರೂಪಾಯಿ ಕೊಡ್ತೀವಿ. ಓಕೆ, ಇಟ್ ವಿಲ್ ಬಿ ಡನ್. ಥ್ಯಾಂಕ್ ಯು. ನೋಡಿ, ಇದರಲ್ಲಿ 1 ಕೋಟಿ ರೂಪಾಯಿ ಇದೆ, ಕೆಲಸ ಆದ್ಮೇಲೆ 1 ಕೋಟಿ ರೂಪಾಯಿ ಕೊಡ್ತೀವಿ. ಓಕೆ. ಬೈ ದಿ ವೇ ಮಿಸ್ಟರ್ ರಾಮನ್, ಈ 4 ಜನ ವಿಜ್ಞಾನಿಗಳು ಈಗ ಎಲ್ಲಿದ್ದಾರೆ? ಅವ್ರು ಇವತ್ತು ನೈಟ್ ಟ್ರೈನ್ ನಲ್ಲಿ ಬ್ಯಾಂಗ್ಳೂರಿಂದ ಡೆಲ್ಲಿಗೆ ಕಾನ್ಫರೆನ್ಸ್ಗೋಸ್ಕರ ಹೋಗ್ತಿದ್ದಾರೆ. ಇವತ್ತು ರಾತ್ರಿ ಡೆಲ್ಲಿಗೆ ಟ್ರೈನ್. ಟೀಚರ್ ಟೀಚರ್, ಸತೀಶ್ ತುಂಬಾ ಚೆನ್ನಾಗಿ ಆಡ್ತಾನೆ. ಹೌದೇನೋ? ಎಲ್ಲಿ ಹಾಡು ಹಾಡು? ಹಾಡ್ತೀನಿ. ನಾನೇ ರಾಜಕುಮಾರ, ಕನ್ನಡ ತಾಯಿಯ ಪ್ರೇಮದ ಕುವರ, ಅನೀತಿ ಅಳಿಸಿ ನ್ಯಾಯವ ಉಳಿಸಿ. ವಿಜಯ, ಏನು ಅಂದ್ರೆ ಸ್ಟೇಷನ್ ನಿಮ್ಮ ಅಣ್ಣ ರಿಸೀವ್ ಮಾಡಕ್ ಬರ್ತಾನೆ? ಅಣ್ಣ ಬರ್ದಿದ್ರೇನು, ಬೇರೆ ಯಾರಾದ್ರೂ ಬಂದೇ ಬರ್ತಾರೆ. ಯಾಕೆ ನೀವೇ ಇದ್ದೀರಲ್ಲ. ಏನಪ್ಪಾ, ಹೊತ್ತಾಗ ಮದುವೆ ಆದಂಗೆ ಕಾಣಿಸ್ತೆ. ಹೌದ್ರಿ, ಮೊದಲನೇ ವರ್ಷ ಅಂತಲೇ ದೀಪಾವಳಿಗೆ ಮಾವನ ಮನೆಗೆ ಹೋಗ್ತಾ ಇದ್ದೀವಿ. ಆಯುಷ್ ರೇಖೆ ಆಗಿದೆ ನೋಡಿ. ಆಯುಷ್? ನಿನ್ ತಲೆ ಮೇಲೆ ಕಲ್ಲೆತ್ತ ಹಾಕುದು ನಿನ್ ಸಾಯಲ್ಲ ಕಣೋ, 100 ವರ್ಷ ಬದುಕ್ತೀಯ. ಕಳೆದ 50 ವರ್ಷಗಳಲ್ಲಿ ಇಂಥ ಒಂದು ರೈಲ್ವೆ ದುರಂತವೇ ನಡೆದಿರಲಿಲ್ಲವೆಂದು ರೈಲ್ವೆ ಅಧಿಕಾರಿಗಳು ಹೇಳುತ್ತಿದ್ದಾರೆ. ಈ ದುರಂತದ ಹಿನ್ನೆಲೆಯಲ್ಲಿ ದೇಶದ್ರೋಹಿಗಳ ಭಾರೀ ಒಳಸಂಚೆ ನಡೆದಿದೆ ಎಂದು ಊಹಿಸಲಾಗಿದೆ. ಅಪಘಾತ ನಡೆದ ಸಮಯದಲ್ಲಿ ಸೇತುವೆ ಬಳಿ ಸಂಶಯಾತ್ಮಕವಾಗಿ ಓಡುತ್ತಿದ್ದ ವ್ಯಕ್ತಿಯೊಬ್ಬನನ್ನು ಬಂಧಿಸಿದ್ದಾರೆ. ಒಟ್ಟು ಸತ್ತವರ ಸಂಖ್ಯೆ 700. ಅವುಗಳ ಪೈಕಿ 300 ಶವಗಳನ್ನು ಗುರುತಿಸಲಾಗಿದೆ. ಇವರಲ್ಲಿ 32 ಶಾಲಾ ಮಕ್ಕಳಲ್ಲದೆ ದೆಹಲಿಗೆ ತೆರಳುತ್ತಿದ್ದ ಭಾರತದ 4 ಪ್ರಸಿದ್ಧ ವಿಜ್ಞಾನಿಗಳು ಸೇರಿದ್ದಾರೆ.
ಹಲೋ, ಯಾರು ನೀವ? ಏನ್ ಸರ್ ವಿಷಯ? ಏನು ಏನು ಕಾಣ ದೇವ್ರು, ನನ್ನ ನೋಡ್ಬೇಕು ಅಂತ ಆಸೆ ಪಡ್ತೀಯಾರ? ತುಂಬಾ ಸಂತೋಷ, ತುಂಬಾ ಸಂತೋಷ. ಯಾವಾಗ ಕರ್ಕೊಂಡು ಬರ್ತೀರ? ಸಾವಿತ್ರಿ, ಸಾವಿತ್ರಿ. ಏನು ಅಂದ್ರೆ? ಬೇಗ ಹೋಗಿ ನನ್ನ ಕ್ಯಾಮ್ರಾ ತಗೊಂಬ. ಯಾರ ಫೋಟೋ ತೆಗಿತೀರಾ? ಇಷ್ಟು ದಿವಸ ನಾನು ಪೂಜೆ ಮಾಡ್ತಾ ಇದ್ನಲ್ಲ, ಖಾಲಿ ಫೋಟೋ ಫ್ರೇಮ್. ಇವತ್ತು ಅದಕ್ಕೆ ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀನಿ. ಹಾಗೇನು? ಹೌದು, ಬೇಗ ಕ್ಯಾಮ್ರಾ ತಗೊಂಬ. ಏನ್ ಸರ್, ಅವರೆಲ್ಲಿದ್ದಾರೆ? ಅವರೇ ಕಣಪ್ಪ. ಮನುಷ್ಯ ಮನುಷ್ಯನ ಕಾಲು ಮುಟ್ಟೋದನ್ನ ನಾನಿಷ್ಟಪಡೋದಿಲ್ಲ. ನಿಮ್ಮನ್ನ ನಾನು ಮನುಷ್ಯ ಅಂತ ತಿಳ್ಕೊಂಡಿಲ್ಲ, ನೀವು ನನ್ನ ಬಾಳಿಗೆ ಬೆಳಕು ಕೊಟ್ಟ ದೇವರು. ಈ ತರಹ ಹೊಗಳಿಕೆಯಿಂದ ನನಗೆ ಸಂತೋಷ ಆಗೋಲ್ಲ. ನಿಮಗೇನ್ ಮಾಡಿದ್ರೆ ಸಂತೋಷ ಆಗುತ್ತೆ ಹೇಳಿ. ನನ್ನವರಾಗಿರೋರು ನೀವು, ನನ್ನ ಮಾತು ಕೇಳಿದಾಗ, ನಾನು ಹೇಳಿದಾಗೆ ನಡ್ಕೊಂಡಾಗ, ನನ್ನ ಆಸೆ ನೆರವೇರಿದಾಗ ಮಾತ್ರ ಸಂತೋಷ ಆಗುತ್ತೆ. ನಿಮಗೆ ಆಸೆನ? ಆಸೆ ಇಲ್ದಿರೋ ಮನುಷ್ಯ ಯಾರಪ್ಪ ಇದ್ದಾರೆ? ಹುಲಿಗೆ ಜಿಂಕೆ ಹಿಡಿಬೇಕು ಅಂತ ಆಸೆ, ಸರ್ಪಕ್ಕೆ ಕಪ್ಪೆ ಹಿಡಿಬೇಕು ಅಂತ ಆಸೆ, ಗರುಡಿಗೆ ಆ ಸರ್ಪನ್ ಹಿಡಿಬೇಕು ಅಂತ ಆಸೆ, ದೇವರಿಗೆ ಆ ಗರುಡನ ಮೇಲೆ ಕೂತು ಸವಾರಿ ಮಾಡಬೇಕು ಅಂತ ಆಸೆ. ಈ ಜಗತ್ ನಡೀತಿರೋದೇ ಆಸೆಯಿಂದಪ್ಪ. ಈಗ ನಿನ್ ಸ್ವಂತ ವಿಷಯನೇ ತಗೊಳ್ಳೋಣ. ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಆಪಾದನೆ ಹೊತ್ತಿರೋ ವ್ಯಕ್ತಿನ ಅಪರಾಧಿ ಅಂತ ಸಾಧಿಸೋ ಆಸೆ, ಡಿಫೆನ್ಸ್ ಲಾಯರ್ಗೆ ಅವನ್ನ ನಿರಪರಾಧಿ ಅಂತ ತೋರಿಸೋ ಆಸೆ, ನ್ಯಾಯಾಧಿಪತಿಯಾಗಿ ಕುಳಿತಿರೋ ನಿನಗೆ ಏನ್ ಆಸೆ ಅಂತ ನೀನೇ ಹೇಳು. ನ್ಯಾಯನ ಉಳಿಸ್ಬೇಕು ಅನ್ನೋ ಆಸೆ. ಅದೇ ತಪ್ಪು. ಹತ್ತು ಜನ ಉಳಿಸೋ ಪ್ರಯತ್ನ ಪಡಬೇಕಾದ್ರೆ ಅದನ್ಯಾಯ ಹೇಗಾಗತ್ತೆ? ಸತ್ಯ, ಧರ್ಮ, ನ್ಯಾಯ ಅವೆಲ್ಲ ಇನ್ನೊಬ್ರು ಉಳಿಸೋದಲ್ಲ, ಅವಕ್ಕೆ ಅಳಿವು ಅನ್ನೋದೇ ಇಲ್ಲ. ತಿಳಿಯದೇ ಇರೋ ಅವಿವೇಕಿಗಳು ನಾವು ಸತ್ಯನ ಉಳಿಸ್ತೀವಿ, ನ್ಯಾಯನ ಉಳಿಸ್ತೀವಿ ಅಂತ ಹೇಳ್ಕೊತಿರ್ತೀವಿ. ಯು ಸಿ, ದೀಸ್ ಆರ್ ಆಲ್ ಮಿಯರ್ ಇಲ್ಯೂಷನ್ಸ್. ವೈದ್ಯ ಬೈ ಮಿಸ್ಟರ್ ರಾಜಾರಾಮ್, ನಾನು ನಿನ್ನನ್ನು ಕರೆಸಿದ ಕಾರಣ ಏನು ಗೊತ್ತಾ? ಗೊತ್ತಿಲ್ಲ. ಒಂದು ರಹಸ್ಯನ ನಾನು ನಿನ್ನಿಂದ ತಿಳ್ಕೋಬೇಕಾಗಿದೆ. ರಹಸ್ಯ? ಹಾ, ಏನದು? ನಾಳೆ ಕೋರ್ಟ್ನಲ್ಲಿ ಆ ರೈಲ್ವೆ ದುರಂತದ ಕೇಸ್ ಬಗ್ಗೆ ನೀನೇನು ತೀರ್ಪು ಕೊಡ್ತೀಯ ಅನ್ನೋದನ್ನ ನಾನು ತಿಳ್ಕೋಬೇಕಾಗಿದೆ. ಯಾಕೆ? ಹೇಳೋಕ್ ಇಷ್ಟ ಇಲ್ವಾ? ಹೇಳೋದು ಅಪರಾಧ. ಅಪರಾಧ? ನೀ ನನ್ನ ದೇವ್ರು ಅಂದ್ಕೊಂಡೆ, ಬಾಳಿಗೆ ಬೆಳಕು ಕೊಟ್ಟೆ ಅಂತ ಕಾಲು ಮುಟ್ಟಿ ನಮಸ್ಕಾರ ಮಾಡಿದೆ, ಆ ದೇವ್ರ ಮುಂದೆ ಏನ್ ಹೇಳಿದ್ರು ತಪ್ಪಿಲ್ವಲ್ಲ? ನೋಡು, ನಿನಗೆ ಮಾತಾಡೋದು ಕಷ್ಟವಾಗಿದ್ರೆ ಕೋರ್ಟ್ನಲ್ಲಿ ನೀನೇನ್ ತೀರ್ಮಾನ ಕೊಡಬೇಕು ಅನ್ನೋದನ್ನ ಈಗ ನಾನ್ ನಿನ್ ಹೇಳ್ತೀನಿ. ಆ ಆಪಾದಿತನ್ನ ನಿರಪರಾಧಿ ಅಂತ ಹೇಳಿ ನೀನ್ ಬಿಡುಗಡೆ ಮಾಡಲೇಬೇಕು. ನೀವು ನನ್ನ ಭಾಗ ದೇವರೇ ಆಗಿರಬಹುದು, ಆದ್ರೆ ಒಬ್ಬ ದ್ರೋಹಿನ ಅನ್ಯಾಯಕಾರನ ಉಳಿಸಿ ಅಂತ ಹೇಳೋದು ಸಭ್ಯತೆ ಅಲ್ಲ. ಮಿಸ್ಟರ್ ರಾಜಾರಾಮ್, ನೀನ್ ಮಹಾಭಾರತ ಓದಿದ್ದೀಯಾ ಅಂತ ಕಾಣುತ್ತೆ. ಅರ್ಜುನನ ಉಳಿಸೋಕೋಸ್ಕರ ಕೃಷ್ಣ ಇಂದ್ರನ ಕವಚ ಕೇಳೋ ಹಾಗೆ ಮಾಡ್ದ, ಕುಂತಿ ಹೋಗಿ ತೊಟ್ಟು ಬಾಣ ತೊಡೋದು ಬೇಡ ಅಂತ ಭಾಷೆ ತಗೊಳ್ಳೋ ಹಾಗೆ ಮಾಡ್ದ, ಸರ್ಪಾಸ್ತ್ರ ಕೊಲ್ಲೋಕ್ ಬಂದಾಗ ನೆಲಾನ ಮೆಟ್ಟಿ ತನ್ನ ಭಕ್ತನ ಉಳಿಸ್ಕೊಂಡ, ರಥದ ಗಾಲಿ ಎತ್ತುತ್ತಾ ಇರುವಾಗ ನಿರಾಯುಧನಾಗಿದ್ದ ಕರ್ಣನ್ನ ಕೊಲ್ಲು ಅಂತ ಅರ್ಜುನನ್ಗೆ ಹೇಳ್ದ. ಎಲ್ಲಿದೆ ಸಭ್ಯತೆ? ಎಲ್ಲಿದೆ ನಾಗರಿಕತೆ? ಎಲ್ಲಿದೆ ಧರ್ಮ? ಎಲ್ಲಿದೆ ಸತ್ಯ? ಅವರವರಿಗೆ ಅವರವ್ರದೇ ಧರ್ಮ, ಅವರವ್ರದೇ ಸತ್ಯ. ಈ ಒಬ್ಬ ವ್ಯಕ್ತಿನ ಕಾನೂನಿಗೆ ಹುರುಳಾಕಿ ಕೊಲ್ಲೋದ್ರಿಂದ ರೈಲ್ವೆ ದುರಂತದಲ್ಲಿ ಸತ್ತ 700 ಜನ ಮತ್ತೆ ಬದುಕಿ ಬರ್ತಾರ? ಆ ಸತ್ತವರ ಸಾಲಿನಲ್ಲಿ ಇವನು ಒಬ್ಬ ಸೇರ್ಕೋತಾನೆ ಅಷ್ಟೇ. ನಿಮ್ಮ ಮಾತಿನಂತೆ ನಡ್ಕೋಬೇಕು ಅಂತ ಅನ್ನೋ ಹಾಗಿದ್ರೆ ನ್ಯಾಯಾಲಯ, ನ್ಯಾಯವಾದಿಗಳು, ನ್ಯಾಯಾಧೀಶ, ಕಾನೂನು ಇವೆಲ್ಲ ಇರೋದೇ ವ್ಯರ್ಥವಾಗಬೇಕಾಗತ್ತೆ ಅಷ್ಟೇ. ನೀನು
ನ್ಯಾಯದ ಹೆಸರಿನಲ್ಲಿ ಒಬ್ಬನ ಕೊಲ್ಲಬೇಕು ಅಂತ ಇದ್ದೀಯ. ನಾನು ಒಂದು ಜೀವನ ಉಳಿಸಬೇಕು ಅಂತ ಇದ್ದೀನಿ. ಯಾಗೂ ನೀನನ್ನ ದೇವರು ಅಂತ ಒಪ್ಪಿಕೊಂಡಿದ್ದೀಯ. ನೀನಾಗಿ ಅವನ ಉಳಿಸಿದ್ರೆ ಕೃತಜ್ಞತೆ ಇರೋ ಮನುಷ್ಯನಾಗ್ತೀಯ, ಚೆನ್ನಾಗಿ ಬದುಕ್ತೀಯ. ನನ್ನ ಕಲ್ಪನೆ ಬರೀ ಭ್ರಮೆ ಅಂತ ಈಗ ಗೊತ್ತಾಯ್ತು. ಒಬ್ಬ ಮನುಷ್ಯನ ಉಳಿಸಿ ಬೆಳೆಸಿ ಉನ್ನತ ಸ್ಥಾನದಲ್ಲಿ ಕೂಡಿಸಿ ಅವನ ಈ ರೀತಿ ನಿಮ್ಮ ಸ್ವಾರ್ಥಕ್ಕೋಸ್ಕರ ಉಪಯೋಗಿಸ್ಕೊಳ್ಳೋ ದುಷ್ಟಶಕ್ತಿ ಅಂತ ನನಗೆ ಗೊತ್ತಿರಲಿಲ್ಲ. ಈಶ್ವರ ಭಸ್ಮಾಸುರನ ಕೂಡ ವರ ಕೊಟ್ಟ, ಕಾಮನ್ನ ಮೂರನೇ ಕಣ್ಣಿಂದ ಸುಟ್ಟ. ಕೊಡೋನಿಗೆ ಸುಡೋ ಶಕ್ತಿನೂ ಇರುತ್ತೆ. ಅವನ್ನ ನೀನು ದುಷ್ಟಶಕ್ತಿ ಅಂತ ಕರೆಯೋದ್ರಿಂದ ಅವನ ದೈವತ್ವಕ್ಕೇನು ನಷ್ಟ ಇಲ್ಲ. ನೋಡು, ಈ ದೇವರ ತೀರ್ಪನ್ನ ನೀನಾಗೋಲ್ಲ ಅಂದ್ರೆ ದೈವದ್ರೋಹಿ ಆಗ್ತೀಯ, ವಿನಾಶದ ಕಡೆ ಕಾಲಿಡ್ತೀಯ. ಯಾವುದು ಬೇಕು ನೀನೇ ತೀರ್ಮಾನ ಮಾಡ್ಕೊ. ಏನಿಲ್ಲ, ನಾಳೆ ಒಂದು ಜಡ್ಜ್ಮೆಂಟ್ ಇತ್ತು, ಅದನ್ನ ತಲೆಗೆ ಹಚ್ಕೊಂಬಿಟ್ಟೆ. ಬೆವ್ತೋಗಿದ್ದೀನಲ್ಲ, ಕೇಸ್ ಅಂತದ್ದು. ನೋಡು, ನೀನು ಹಾಲಿಟ್ಬಿಟ್ಟು ಮಲ್ಕೋ. ಜನರ ಮಾರಣ ಹೋಮಕ್ಕೆ ಕಾರಣಾದ ಅಪರಾಧಿ ಟಿಎನ್ಟಿ ಎಕ್ಸ್ಪರ್ಟ್ ರಾಮಯ್ಯನಿಗೆ ಐಪಿಸಿ ಸೆಕ್ಷನ್ 302 ಪ್ರಕಾರ ಮರಣ ದಂಡನೆಯನ್ನ ವಿಧಿಸಲಾಗಿದೆ. ಶಿಕ್ಷೆ ನಮ್ಮ ಭಕ್ತನಿಗೆ ಇಂಪಾಸಿಬಲ್. ಈ ದೇವರಿರೋವರೆಗೂ ನಮ್ಮ ಭಕ್ತನಿಗೆ ಬೇರೆ ಯಾರ ಕೈಯಿಂದಲೂ ಶಿಕ್ಷೆ ಆಗೋದಕ್ಕೆ ನಾನ್ ಬಿಡೋದಿಲ್ಲ. ಮೃತ್ಯುಂಜಯ ಕಾಂಟಕ್ಟ್ ಜನ ಶ್ರೀನಿವಾಸ್, ಆ ಟಿಎನ್ಟಿ ಎಕ್ಸ್ಪರ್ಟ್ ನ ಬಿಡುಗಡೆ ಮಾಡೋದಕ್ಕೆ ಏರ್ಪಾಡು ಮಾಡು. ಎಸ್ ಸರ್. ಯಮರಾಜ್, ನಮ್ ಸಂಸ್ಥೆಯಿಂದ ಉಪಕಾರ ಹೊಂದಿ ನಮಗೆ ಮೋಸ ಮಾಡಕ್ ನೋಡಿದ್ದ ಜಡ್ಜ್ ಸಾಹೇಬನಿಗೆ ನಾನೇ ಮರಣದಂಡನೆ ವಿಧಿಸಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಅವನು ಸುಮ್ಮನೆ ಸಾಯ್ಬಾರ್ದು, ಬಿಲಿ ಬಿಲಿ ಅಂತ ಒದ್ದವ್ರು ಸಾಯ್ಬೇಕು. ಪ್ರತಿದಿನ ಬೆಳಿಗ್ಗೆ ಗಾಲ್ಬಡ ಹೋಗ್ತಾನೆ ಅಲ್ಲೇ.
ಬನ್ನಿ ಸರ್. ಇನ್ಸ್ಪೆಕ್ಟರ್ ಸರ್, ನಾನು ಬೆಳಗ್ಗೆ ಗಾಲ್ಫ್ ಆಡಕ್ ಬರ್ಬೇಕಾದ್ರೆ ಈ ಡೆಡ್ ಬಾಡಿ ಇಲ್ಲಿ ಬಿದ್ದಿತ್ತು. ಅಣ್ಣ ಅನಿರೀಕ್ಷಿತವಾಗಿ ಸತ್ರು ಅಂದ್ರೆ ನನಗೆ ಯಾಕೋ ನಂಬಿಕೆನೆ ಬರ್ತಾ ಇಲ್ಲ. ನನಗೂ ಹಾಗೆ ಅನಿಸ್ತಾ ಇದೆ ಅಣ್ಣ, ಯಾರೋ ನಮ್ಮ ಇಡೀ ಕುಟುಂಬನೇ ನಾಶ ಮಾಡ್ಬೇಕು ಅಂತಿದ್ದಾರೆ. ಅವತ್ತು ಅಣ್ಣ ಗಾಲ್ಫ್ ಕ್ಲಬ್ ನಿಂದ ಬಂದಾಗ ಅವನ್ ಮುಖನೇ ಒತ್ತರ ಇತ್ತು, ಊಟನೂ ಮಾಡ್ಲಿಲ್ಲ, ಯಾರ ಹತ್ರ ಸರಿಯಾಗಿ ಮಾತಾಡ್ಲಿಲ್ಲ, ರಾತ್ರಿ ಎಲ್ಲ ಒಬ್ಬರೇ ಕುತ್ಕೊಂಡು ಏನೆಲ್ಲೋ ಬದ್ದು ಬದ್ದು ಗೀಚಾಕ್ತಿದ್ರು. ಆ ಪೇಪರ್ ಅಲ್ಲಿ ಬಿಸಾಕ್ಬಿಟ್ಟಿಯಾ? ಇಲ್ಲಣ್ಣ, ಎಲ್ಲ ಹಾಗೆ ಇದೆ. ವಿಚಿತ್ರವಾಗಿದೆಯಲ್ಲ, ಅಪರಾಧಿ ಅಪರಾಧಿ ಅಲ್ಲ, ಗಿಲ್ಟಿ ನಾಟ್ ಗಿಲ್ಟಿ, ಈ ರೀತಿ ಎಲ್ಲಾ ಪೇಪರ್ಲು ಗೀಚ್ ಬಿಸಾಕಿದಾರಲ್ಲ, ನನ್ಗನ್ಸತ್ತೆ ನಮ್ ಯಾರಿಗೂ ಗೊತ್ತಿಲ್ಲದೆ ಏನೋ ನಡೆದಿದೆ ಅಂತ ಕಾಣುತ್ತೆ. ಅಣ್ಣನ್ಗೆ ದಿನ ಡೈರಿ ಬರೆಯೋ ಅಭ್ಯಾಸ ಇತ್ತು, ಅದನ್ನ ನೋಡಿದ್ರೆ ಏನಾದ್ರೂ ಸುಳಿವು ಸಿಕ್ಕಬಹುದು. ಕರೆಕ್ಟ್, ಗುಡ್ ಐಡಿಯಾ. ದುರಾದೃಷ್ಟದ ದಿನ, ಕಾಣದ ದೇವರನ್ನು ಕಾಣದೆ ಹೋಗಿದ್ರೆ ಚೆನ್ನಾಗಿತ್ತು. ಗಾಲ್ಫ್ ಗ್ರೌಂಡ್ ಅಲ್ಲಿ ಅವನನ್ನು ಕಂಡಾಗ ನನ್ನ ಕಲ್ಪನೆಯ ಚಿತ್ರ ನುಚ್ಚುನೂರಾಯಿತು. ಅವನಾಡಿದ ಮಾತುಗಳಿಂದ, ಅವನ ನಡೆನುಡಿಗಳ ಬಗ್ಗೆ ಊಹಿಸಿದ್ದ ಇಷ್ಟೇ, ಅವನೊಬ್ಬ ಸ್ವಾರ್ಥಿ, ಸಮಾಜ ಘಾತುಕ. ಸಹಾಯ ಮಾಡುವ ನೆಪದಲ್ಲಿ ಸಮಾಜದ ಉನ್ನತ ವ್ಯಕ್ತಿಗಳ ಸಂಪರ್ಕ ಬೆಳೆಸಿ ತನ್ನ ಇಚ್ಛೆಗೆ ಅನುಗುಣವಾಗಿ ಅವರನ್ನು ಉಪಯೋಗಿಸಿಕೊಳ್ಳುವ ಪ್ರವೃತ್ತಿಯುಳ್ಳ ಒಬ್ಬ ವ್ಯಕ್ತಿ. ತನ್ನಂತೆ ಕೇಳದಿದ್ದರೆ ನಾಶದ ಕಡೆ ಹೆಜ್ಜೆ ಇಡುತ್ತೀಯಾ ಎನ್ನುವ ಅವನ ಎಚ್ಚರಿಕೆ ಮಾತುಗಳನ್ನು ಕೇಳಿದಾಗ ನನಗೆ ಬಂದ ಆಕ್ರೋಶದಲ್ಲಿ ಏನು ಮಾಡುವುದೋ ತಿಳಿಯಲಿಲ್ಲ. ಆದರೆ ನನ್ನ ದುರಾದೃಷ್ಟ, ಅವನ ಋಣದಲ್ಲಿ ನಾನಿದ್ದ ಕಾರಣ ನನ್ನ ಆಕ್ರೋಶ ಮರಣದಲ್ಲಿ ಬಿದ್ದ ನೀರಿನಂತಾಗಿದೆ. ಸಂತೃಪ್ತಿಯಿಂದಿರುವ ನನ್ನ ಕುಟುಂಬಕ್ಕೆ ಆಪತ್ತು ಬರುವುದೆಂಬ ಸಂಶಯ ಮೂಡಿದೆ. ನ್ಯಾಯವನ್ನು ತಲೆ ಕೆಳಗೆ ಮಾಡುವ ಪರಿಸ್ಥಿತಿ ಒದಗಿದೆ. ಇದು ನನಗೆ ಅಗ್ನಿ ಪರೀಕ್ಷೆಯ ಕಾಲ. ಒಂದು ಕಡೆ ಕಾಣದ ದೇವರ ಬೆದರಿಕೆ, ಇನ್ನೊಂದು ಕಡೆ ನನ್ನ ಸಂಸಾರದ ರಕ್ಷಣೆ ಜವಾಬ್ದಾರಿ. ಏನು ಮಾಡುವುದಕ್ಕೂ ತೋಚದಾಗಿದೆ. ಕರ್ತವ್ಯವೇ ಕೃತಜ್ಞತೆಯೇ. ಅಣ್ಣ, ಆ ಕಾಣದೇವರು ಯಾರೇ ಆಗಿರಲಿ, ಅವನು ಮಾಡಿರೋ ಈ ಅಧರ್ಮದ ಎದುರು ನಾನು ಧರ್ಮಕ್ಕೋಸ್ಕರ ಯುದ್ಧ ಮಾಡೇ ಮಾಡ್ತೀನಿ. ನಿನ್ನ ಮನೆ ಕಳ್ಸಾಕಲ್ಲ, ಬಿಡುಗಡೆ ಮಾಡಿಸಿದ್ರು. ಮತ್ತೆ ನಮ್ ಸಂಸ್ಥೆ ರೂಲ್ಸ್ ನಿನಗೆ ಚೆನ್ನಾಗಿ ಗೊತ್ತೇ ಇದೆ. ಇಲ್ಲಿ ಪೊಲೀಸ್ನವ್ರ ಕೈ ಸಿಕ್ಕಾಕೊಂಡವ್ರಿಗೆ ಜಾಗ ಇಲ್ಲ. ನಮ್ ರಹಸ್ಯದಲ್ಲಿ ಬಯಲಾಗುತ್ತೋ ಅಂತ ನಿನ್ನ ಬಿಡುಗಡೆ ಮಾಡಿಸ್ದೆ. ಆ ರಹಸ್ಯ ನಿನ್ ಜೊತೆಲ್ಲೇ ನಾಶವಾಗ್ಬೇಕು ಅಂತಲೇ ನಿನ್ನ ಇಲ್ಲಿ ಕರೆಸ್ಕೊಂಡೆ. ನೀನ್ ಹೊರಗಡೆ ಇದ್ರು ನಮ್ಗೆ ಅಪಾಯ, ಒಳಗಡೆ ಇದ್ರು ನಮ್ಗೆ ಅಪಾಯ, ಅದಕ್ಕೋಸ್ಕರ ನೀನ್ ಸಾಯ್ಲೇಬೇಕು.
ಪಾಪ ಇವರು ನಮ್ಮ ಸಂಸ್ಥೆಗೋಸ್ಕರ ತುಂಬಾ ದುಡಿದಿದ್ದಾರೆ ಕಾಣದ ದೇವರ ಸಹಾಯ ಅಂತ 2 ಲಕ್ಷ ರೂಪಾಯಿನ ಇವತ್ತೇ ಕುಟುಂಬಕ್ಕೆ ತಲುಪಿಸಿಬಿಡಿ ಆ ಡೆಡ್ ಬಾಡಿನ ಆಹಾ ವಾಟ್ ಇಸ್ ದಿ ಮ್ಯಾಟರ್ ಸ್ಮಗ್ಲರ್ ರುಸ್ತು 5 ಕೋಟಿ ರೂಪಾಯಿ ಬೆಲೆಬಾಳುವ ವಸ್ತುಗಳನ್ನು ಒಂದು ರಹಸ್ಯವಾದ ಜಾಗದಲ್ಲಿ ಬಚ್ಚಿಟ್ಟಿದ್ದಾನೆ ಅವನ್ನ ಬಾಯಿ ಬಿಡಿಸಬೇಕು ಅಂತ ಹೇಳಿ ಪೊಲೀಸು ಕಸ್ಟಮ್ ಆಫೀಸರ್ಸ್ ಸತತವಾಗಿ ಪ್ರಯತ್ನ ಮಾಡುತ್ತಾನೆ ಇದ್ದಾರೆ ಆದರೆ ಅವನು ಬಾಯಿ ಬಿಟ್ಟಿಲ್ಲ ಅಕಸ್ಮಾತ್ ಅವನು ಬಾಯಿ ಬಿಟ್ರೆ ಕೋಟ್ಯಾಂತರ ರೂಪಾಯಿ ತಮಗೆ ನಷ್ಟ ಆಗುತ್ತೆ ಅಂತ ಹೇಳಿ ಫಾರಿನ್ ಮರ್ಚೆಂಟ್ಸ್ ಬಂದು ನಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಐ ಸೀ ಅವನು ಗೂಡ್ಸ್ ಡಂಪ್ ಮಾಡೋ ಜಾಗ ತಿಳ್ಕೊಂಡು ನಾವು ಅದನ್ನ ಅವರು ಕೊಟ್ರೆ ನಮಗೆ ಎಷ್ಟು ಕೊಡ್ತಾರೆ 1 ಕೋಟಿ 1 ಕೋಟಿ 5 ಕೋಟಿಗೆ 1 ಕೋಟಿ ಇಂಪಾಸಿಬಲ್ ಯಮರಾಜ್ if they are willing to pay 2 crores I will accept this deal ओके सर पहला कड़े हेलो जेल स्पीकिंग नानप कानद्देवर मतरो सर नीन सर ऐन आ स्मग्लर रुस्तुमानल जेल अंत गोतु नमक तुम बेदवन तुम दिन जैलोदल ಇವತ್ತು ರಾತ್ರಿನೇ ಅವನು ಜೈಲಿನಿಂದ ಹೊರಗೆ ಬರಬೇಕು पंचर सर पंचर एदुरुगडे यावदो कार निंतागिदे आदष्टु बेग नावु इल्लिंद तप्पिसिकोळ्ळबेकु कारिनल्लि यारिद्दारे नोडु पिस्तूल अकड़े तगी तगी अय्यो निकालो नाविब्रु मदे माड्कोंडु मारने दिसके आषाढ़ बंदु अदे मनेल्लिद्रे एडबट्टु अंत रोडक बंदिदीनि ईग ताने स्टार्ट माडिदे रोमांस ना एय निन्न रोमांस गिवन बेकागिल्ल कार के कोडु नन्न एल्ला कीनु नन्न मेन की हत्र इदे बिद्बिट्रा नन्न मेन की नोडिद्दक्के शाख आगिबिट्रा अय्यो कस्टम आफीसर उसको पकड़ो नीन रुस्तु मादर नन स्वराप कणा
ಸರ್ಕಾರದ ಕಣ್ಣಿನ ಮಣ್ಣೆರ್ಚಿ ತಪ್ಪಿಸ್ಕೊಂಡು ಓಡೋಬೇಕು ಅಂತ ನೋಡ್ತಿದ್ದ ಸ್ಕಾಂಡ್ರಲ್ ಆ ಟಿಎನ್ಟಿ ಎಕ್ಸ್ಪೆಕ್ಟ್ ಜೈಲಿಂದ ತಪ್ಪಿಸ್ಕೊಂಡಾಗ್ಲೇ ಆ ಜೈಲರ್ ಎಂತವನು ಅಂತ ನಮ್ಗೆ ಅನುಮಾನ ಬಂತು. ಅವತ್ತಿಂದ ನಿನ್ನ ಮೇಲೆ ನಾವೊಂದ್ ಕಣ್ಣು ಇಟ್ಟೇ ಇದ್ವಿ. ಮಗಳು ಆ ಸ್ಮಗಲ್ ಗುಡ್ ಸೆಲ್ಪ ಚಿರ್ಜಿ ಅಂತ ನಮ್ಮಂತವರಿಗೆ ಕೊನೆಗಿದೆ. ಮೈ ಜಾದಾ ದೇರ್ ನೈ ಚಿರೇವಾಲ ನನಗೊಂದು ಪ್ರಾಮಿಸ್ ಮಾಡ್ತೀರ ಸಾಪ್ ಊಟಿ ಸೇಕ್ರೆಡ್ ಹಾರ್ಟ್ ಬೋರ್ಡಿಂಗ್ ಸ್ಕೂಲಲ್ಲಿ ನನ್ನ 5 ವರ್ಷದ ಮಗಳು ಸಲೀಮಾ ಓದ್ತಿದ್ದಾಳೆ. ಅವಳಿಗೆ ನನ್ನ ಬಿಟ್ರೆ ಬೇರೆ ಯಾರು ಕತೆ ಇಲ್ಲ. ಅವಳನ್ನ ನೀವು ಕಾಪಾಡ್ತೀರ. ಐ ಪ್ರಾಮಿಸ್ ಯು ರಸ್ತಮ್ ನಾನು ಸಹಾಯ ಮಾಡ್ತೀನಿ. ನೋಡು ನೀ ಸಾಯೋದಕ್ಕಿಂತ ಮುಂಚೆ ಒಂದು ಒಳ್ಳೆ ಕೆಲಸ ಮಾಡ. ಸ್ಮಗ್ಲಿಂಗ್ ಗುಡ್ಸ್ನ ಎಲ್ಲಿ ಬಿಚ್ಚಿಡಿದ್ ಹೇಳು. ಬದತಾವು ಹೇಳು ರಸ್ತಮ್ ಬದತಾವು. ಸಂಜು ಸೀಕ್ರೆಟ್ ಎಲ್ಲ ಗೊತ್ತಾಯ್ತಾ? ಹೇಳಿದ್ದೀನಿ. ವೆಲ್ ಡನ್ ಸಂಜೀವ್, ನೀ ಸಕ್ಸಸ್ ಆಗ್ತಾ ನಂಗೆ ಚೆನ್ನಾಗಿ ಗೊತ್ತಿತ್ತು. ರುಸ್ತುಂ ಆ ಸ್ಮಗಲ್ ಗುಡ್ಸನ್ನ ಎಲ್ಲಿ ಬಚ್ಚಿಟ್ಟಿದ್ದಾನಂತೆ? ನನಗೆ ಗೊತ್ತಿಲ್ಲ ಸರ್. ಏನು ಸಂಜೀವ್, ಆ ರುಸ್ತುಂ ಸಾಯ್ಬೇಕಾದ್ರೆ ನಿನ್ನ ಕಿವಿ ಹತ್ರ ಏನೋ ಸೀಕ್ರೆಟ್ ಹೇಳಿ ಸತ್ತಂತೆ. ಅದನ್ನ ನಮ್ಮ ಆಫೀಸರ್ ಅರವಿಂದ್ ಕಣ್ಣಾರ ಕಂಡ್ರಂತೆ. ಎಲ್ಲ ಸುಳ್ಳು ಸರ್. ಅವ್ನು ಸಾಯೋದಕ್ಕಿಂತ ಮುಂಚೆ ಅಲ್ಲಾಹೋ ಅಕ್ಬರ್ ಅಂತ ನನ್ನ ಕಿವಿಲಿ ಹೇಳಿ ಸತ್ತ ಅಷ್ಟೇ. ಸುಳ್ಳು ಸರ್, ರುಸ್ತುಂ ಸಾಯುವಾಗ ಸಂಜೀವ್ ಕಿವಿಲಿ ಹೇಳಿದ್ನ ನಾನು ಕಣ್ಣಾರ ನೋಡಿದ್ದೀನಿ. ಈಗಿಲ್ಲ ಅಂತ ಸುಳ್ಳು ಹೇಳ್ತಿದ್ದಾನೆ. ಆ ಸ್ಮಗಲ್ ಗುಡ್ಸ್ ತಗೊಂಡು ನನ್ನ ಮನೇನ ಕಟ್ಟಬೇಕಾಗಿತ್ತು. ಐ ಡೋಂಟ್ ನೋ ಸರ್. ಮಿಸ್ಟರ್ ಸಂಜೀವ್, ಸರ್ಕಾರದ ಹಣದ ಜೊತೆ ಹುಡುಗಾಟ ಆಡಬೇಡಿ. ಅವನೇನು ಹೇಳಲಿಲ್ಲ ಸರ್. ಮಿಸ್ಟರ್ ಸಂಜೀವ್, ನೀವು ಮೊಂಡಾಟ ಮಾಡಿದ್ರೆ ಕಾನೂನು ರೀತಿ ನಿಮ್ಮನ್ನು ಅರೆಸ್ಟ್ ಮಾಡಬೇಕಾಗುತ್ತೆ. ಒಬ್ಬ ನಿಷ್ಠಾವಂತ ಅಧಿಕಾರಿಗೆ ನೀವು ತೋರಿಸೋ ಗೌರವ ಇದೆ ಆದ್ರೆ ಐ ಆಮ್ ರೆಡಿ ಸರ್. ಬೆಟರ್ ಹ್ಯಾಂಡ್ ಹಿಮ್ ಓವರ್ ಟು ಸೆಕ್ಯೂರಿಟಿ. ಕೈಯಿಂದ ತಪ್ಪಿಸ್ಕೊಳ್ಬಹುದು, ಆದ್ರೆ ಈ ದೇವ್ರ ಕೈಯಿಂದ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯವಿಲ್ಲ. ಅವನೆಲ್ಲಿದ್ರು ಸರಿ ಬೇಟೆಯಾಡಿ. ಸರ್, ಈಸ್ ಯುವರ್ ಬ್ರದರ್ ಇನ್ ಲಾ, ನಿಮ್ ಮಾಮ ಇದ. ವ್ಯವಹಾರ ಬೇರೆ, ಸಂಬಂಧ ಬೇರೆ. ಐ ನೀಡ್ ಹಿಮ್ ಅಲೈವ್ ಟು ಗೆಟ್ ದ ಸೀಕ್ರೆಟ್ ಫ್ರಮ್ ಹಿಮ್. ಹಲೋ, ಅನಿತಾ ಸ್ಪೀಕಿಂಗ್. ಅನಿತಾ, ನಾ ಸಂಜೀವ್ ಮಾತಾಡ್ತಾ ಇರೋದು. ಸಂಜೀವ್, ನೀವಾ? ಹಣದ ಆಸೆಯಿಂದ ಯಾಕಿಂತ ಅನ್ಯಾಯ ಮಾಡ್ಕೊಂಡ್ಬಿಟ್ರಿ? ಅದೆಲ್ಲ ಆಮೇಲೆ ಹೇಳ್ತೀನಿ, ನೀವತ್ತು ಸ್ವಲ್ಪ ಅರ್ಜೆಂಟ್ ಆಗಿ ಮಾತಾಡ್ಬೇಕಾಗಿದೆ. ರಾತ್ರಿ 8 ಗಂಟೆಗೆ ನೆಹರು ಪಾರ್ಕ್ ಹತ್ರ ಬರ್ತೀಯಾ? ಏನು ನೆಹರು ಪಾರ್ಕ? ಸರಿ ಬರ್ತೀನಿ. ಅನಿತಾ, ನಾನು ನಿನಗೆ ಫೋನ್ ಮಾಡಿದ ವಿಷಯ ಆಗ್ಲಿ, ನೀನು ಅಲ್ಲಿಗೆ ಬರೋ ವಿಷಯ ಆಗ್ಲಿ, ಯಾರಿಗೂ ಗೊತ್ತಾಗಬಾರ್ದು. ಇಲ್ಲ, ಯಾರಿಗೂ ಹೇಳಲ್ಲ, ಬರ್ತೀನಿ. ಅನಿತಾ, ಯಾರ್ದಮ್ಮ ಫೋನು? ಅದು ನನ್ನ ಫ್ರೆಂಡ್ ಫೋನ್ ಮಾಡಿದ್ಲಣ್ಣ, ಅರ್ಜೆಂಟ್ ಆಗಿ ಬಂದ್ಲು, ಹೋಗ್ ಬರ್ಲಾ? ಓಹೋ, ಹಾಗೇನು? ಸರಿ ಅಮ್ಮ, ಹಾಗಿದ್ರೆ ಹೋಗ್ ಬಾ. ಬೇಗ ಬರ್ತೀನಿ. ಸಂಜೀವ್, ಸಂಜೀವ್, ಯಾಕಿಂತ ಕೆಲಸ ಮಾಡ್ಕೊಂಬಿಟ್ರಿ? ನಿಮ್ಗೆ ಏನ್ ಕಮ್ಮಿ ಆಗಿತ್ತು? ಅನಿತಾ, ಅನಿತಾ, ನಾನು ಕಾರಣ ಇಲ್ಲದೆ ಯಾವ ಕೆಲಸನೂ ಮಾಡಲ್ಲ. ನೋಡು, ನಿನ್ನಿಂದ ನಂಗೊಂದು ಸಹಾಯ ಆಗ್ಬೇಕಾಗಿದೆ. ಸಹಾಯನಾ? ಹೇಳಿ ಸಚಿವ್. ಮನೇಲಿ ನನ್ನ ತಂಗಿ ಒಬ್ಬಳೆ ಇದ್ದಾಳೆ, ನಾನು ಬರೋ ತನಕ ಅವಳು ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಹಾಗೆ ಆಗ್ಲಿ ಸಚಿವ್. ಹಾ
ಬೇರೆ ವಿಚಾರಕ್ಕೆ ಮೃತ್ಯುಂಜಯ ಇನ್ಫಾರ್ಮೇಶನ್ ಕೊಡ್ತಾನೆ. ಓಕೆ ಗಾಯ್, ನೀವು ಹೇಳಿದಾಗೆ ಮಾಡ್ತೀನಿ. ಪ್ರತಾಪ್, ದೇವ್ರು ದೇವ್ರು ಅಂತ ಇದೆಯಲ್ಲ ಆ ದೆವ್ವ ಎಲ್ಲಿದ್ದಾನೆ? ದೇವ್ರ ದೇವ್ರು ಮೇಲಿದ್ದಾನೆ, ದೆವ್ವ ಸ್ಮಶಾನದಲ್ಲಿದೆ. ನಿನ್ನ ನಾಟಕ ನನ್ನ ಹತ್ರ ಬೇಡ. ಅನಿತಾ ಹತ್ರ ನಾನು ಬರೋ ಜಾಗ ಸೀಕ್ರೆಟ್ ತಿಳ್ಕೊಂಡು ರೌಡಿಗಳನ್ನಿಟ್ಟು ಅಟ್ಯಾಕ್ ಮಾಡ್ತೀನಿ. ನೀನ್ ತಾನೆ? ನಾನಾ? ಇಲ್ಲ ಇಲ್ಲ, ನಾನೇ ನಿನ್ಗೆ ಅಟ್ಯಾಕ್ ಮಾಡ್ಬೇಕು. ಈಗ ಓಕೆ ಗಾಡ್ ಅಂತ ಮಾತಾಡ್ತಿದ್ದೆಯಲ್ಲ, ಅವನು ಯಾರು, ಎಲ್ಲಿದ್ದಾನೆ? ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ ಗೊತ್ತಿಲ್ಲ. ಮರ್ಯಾದೆಗೆ ಅವನು ಯಾರು ಎಲ್ಲಿದ್ದಾನೆ ಅಂತ ಹೇಳು. ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಇಲ್ಲ ಪ್ರತಾಪ್, ಅನ್ಯಾಯವಾಗಿರೋ ಎರಡು ಕಣ್ಣು ಕಳ್ಕೊಬೇಡ. ಹೇಳ್ತೀರಿ, ನಿನ್ಗೆ ಹಾಕ್ಬೇಕು ಅವನು ವ್ಯಾಪಾರಕ್ಕೆ. ಏನ್ ವ್ಯಾಪಾರ? ಅಯ್ಯೋ ಮುಟ್ಟಾಳ, 5 ಕೋಟಿ ರೂಪಾಯಿ ಬೆಲೆ ಬಾಳೋ ಸ್ಮಗಲ್ ಕೊಡಿಸಿ ಎಲ್ಲಿದ್ದೇನೆ ಸೀಕ್ರೆಟ್ ನನಗೆ ಗೊತ್ತಿದೆ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು. ಅದನ್ನ ಅವನಿಗೆ ಹೇಳಿ ಕ್ಯಾಶ್ ಮಾಡಿಸ್ಕೊಳ್ಳೋದಕ್ಕೆ. ಈಗಲಾದ್ರೂ ಹೇಳ್ತೀಯಲ್ವ? ಅದಕ್ಕೆ ನಾನು ಈಗಲೇ ಕಾಂಟ್ಯಾಕ್ಟ್ ಮಾಡ್ತೀನಿ. ಹಲೋ ಹಲೋ, ಏಜೆಂಟ್ ಕೋಬ್ರಾ ಒಂದು ಸೆಕೆಂಡ್ ಕಾಲೇ. ಹಲೋ, ನಾನು ಸಂಜೀವ್ ಮಾತಾಡ್ತಾ ಇರೋದು. ನೀನಾ? ಹೌದು ನಾನೇ. ನನಗೋಸ್ಕರ ನೀವು ಹುಡುಕ್ತಾ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಮಿಸ್ಟರ್, ನಾನು ನಿನ್ನ ಹತ್ರ ಒಂದು ಬಿಸ್ನೆಸ್ ಮಾತಾಡಬೇಕಾಗಿದೆ, ಎಲ್ಲಿ ಸಿಗ್ತೀಯ? ಇವತ್ತು ರಾತ್ರಿ 1 ಗಂಟೆಗೆ ಮೈಸೂರು ರೋಡ್ನಲ್ಲಿ 12ನೇ ಮೈಲಿಕಲ್ ಹತ್ರ ಬಲಕ್ ತಿರುಕು, ಅಲ್ಲಿ ಮೀಟ್ ಮಾಡೋಣ. ಓಕೆ? ಓಕೆ. ಸುಶಿ, ನಿನ್ನ ಪ್ರಭು. ಪ್ರಭು ಸುಶಿ, ಇನ್ನು ಯಾಕೆ ಅಳ್ತೀಯ? ನಾನು ಬಂದ್ಬಿಟ್ನಲ್ಲ. ಇದು ಕನಸು ಇಲ್ಲ ನಿಜನೋ ಒಂದು ಗೊತ್ತಾಗ್ತಿಲ್ಲ. ನಿಜಾನೇ ಸುಶಿ, ನಿನಗೋಸ್ಕರ ಸಾವನ್ನ ಗೆದ್ದು ಬದುಕು ನಿದ್ದೀನಿ. ಈಗ ನಮ್ಮಣ್ಣ ಇದ್ದಿದ್ರೆ ಎಷ್ಟು ಸಂತೋಷ ಪಡ್ತಿದ್ದ. ನಿಜ, ಆ ಅದೃಷ್ಟ ಅವನಿಗಿಲ್ಲ. ಪಾಪ, ನಿನ್ ಕಡೆ ನಿಲ್ದೆ ಪೊಲೀಸ್ನ ಕಣ್ ತಪ್ಪಿಸ್ಕೊಂಡು ಕಳ್ಳನಾಗಲಿತಾ ಇದ್ದಾನೆ.
ಇದಕ್ಕೆಲ್ಲ ಕಾರಣ ಆ ಚಂಡ ನಾನೇ. ಯಾರು? ಆ ಕಾರಣ ದೇವರು. ನಮ್ ದೊಡ್ಡಣ್ಣ ಸತ್ತಿದ್ದೆ ಅವನಿಂದ. ನಮ್ಮ ಅತ್ತೆ ಎದೆ ಓಡ್ಕೊಂಡು ಪ್ರಾಣ ಬಿಟ್ಟಿದ್ದು ಅವನಿಂದನೆ. ಆ ರಾಕ್ಷಸನ ಕಂಡಿಡಿಯೋಕ್ಕೋಸ್ಕರನೇ ಅಣ್ಣ ಇಷ್ಟು ಕಷ್ಟಪಡ್ತಿರೋದು. ನೋಡು, ಇಂಥ ಸಮಯದಲ್ಲಿ ಒಂಟಿಯಾಗಿದ್ರೆ ಯಾರಿಂದ ನಾಪತ್ ಬರ್ತು ಅಂತ ನಾನು ಓಡ್ ಬಂದಿದ್ದು. ಸುಶಿ, ನಡೆ ಹೋಗೋಣ. ಎಲ್ಲಿಗೆ? ಸುರಕ್ಷಿತವಾದ ಜಾಗಕ್ಕೆ. ಸಂಜೆ ಎಲ್ಲಿದ್ರು ಸರಿ, ನಾನು ಕರ್ಸ್ಕೊಡ್ತೀನಿ. ನಡಿ ಬಾ. ಏನು ಅಂದ್ರೆ ನಿಮ್ಮ ಕೈ ಯಾರ ನನ್ನ ಹಣೆ ಕುಂಕುಮ ಇಟ್ಟು ಸುಮಂಗ್ಲಿಯಾಗಿ ನನ್ ಕರ್ಕೊಂಡು ಹೋಗಿ. ವ್ಯಾಪಾರ ಮಾಡಕ್ ಬಂದಿದ್ದೀಯಾ ಇಲ್ಲ ಯುದ್ಧ ಮಾಡಕ್ ಬಂದಿದ್ದೀಯಾ? ಎರಡಕ್ಕೂ ಸಿದ್ಧವಾಗೇ ಬಂದಿದ್ದೀನಿ. ನಿನ್ನಾಗೆ ಕತ್ತಲ್ ಕೂತ್ಕೊಂಡು ಮಾತಾಡೋ ಹೇಳಿಯಲ್ಲ ನಾನು. ಶಟ್ ಅಪ್. ಇವನು ದೇವರು, ಕಾಣದ ದೇವರು. ಅಷ್ಟು ಸುಲಭವಾಗಿ ಯಾರಿಗೂ ದರ್ಶನ ಕೊಡೋದಿಲ್ಲ. ಹೇಳು, ಆ ಸ್ಮಗ್ಲರ್ ರುಸ್ತುಂ ಸ್ಮಗ್ಲ್ ಕೂಡ್ಸ್ನೆಲ್ಲ ಎಲ್ಲಿ ಬಚ್ಚಿಟ್ಟಿದ್ದಾನೆ? ಆ ಸ್ಥಳ ತೋರಿಸೋಕೆ ನಿನ್ಗೇನ್ ಬೇಕು? 50% 50% ನೋಡು, 50% ಬೇಕಾ ಇಲ್ಲ ನಿನ್ ತಂಗಿ ಬೇಕಾ? ಯಾಕಪ್ಪ ನಿನ್ ತಂಗಿ ವಿಷಯ ಹೇಳ್ತಿದ್ದಾಗೆ ಮಾತೇ ನಿಂತು ಹೋಯ್ತಲ್ಲ? ನಿನ್ ತಂಗಿ ನನ್ನ ಕಸ್ಟಡಿಯಲ್ಲಿದ್ದಾಳೆ. ಈಗ ಗೊತ್ತಾಯ್ತಾ ನನ್ನ ಪ್ರಭಾವ ಎಷ್ಟಿದೆ ಅಂತ? ಮೊದಲು ನನ್ನ ತಂಗಿ ಎಲ್ಲಿದ್ದಾಳೆ ಹೇಳು. ಮೊದಲು ಆ ಜಾಗ ಎಲ್ಲಿದೆ ಹೇಳು. ನೀನು ಕಾಣದ ದೇವರಾಗಿರ್ಬೋದು, ಆದ್ರೆ ನನಗೂ ಸ್ವಲ್ಪ ಬುದ್ಧಿ ಇದೆ. ನನ್ ಜೊತೆಲಿ ಬಾ, ಕರ್ಕೊಂಡೋಗಿ ಜಾಗ ತೋರಿಸ್ತೀನಿ. ಹೌದು, ನಿನಗ್ ಜಾಗ ತೋರಿಸಿದ್ಮೇಲೆ ನನ್ ತಂಗಿನ ನನಗ್ ವಾಪಸ್ ತಲುಪಿಸಿ ಅನ್ನೋದಕ್ಕೆ ಗ್ಯಾರಂಟಿ ಏನು? ನಂಬಿಕೆ ಇದ್ರೆ ವ್ಯಾಪಾರ ಮಾಡು. ನಾನು ಯಾವತ್ತು ಆಡಿದ ಮಾತಿಗೆ ತಪ್ಪೋನಲ್ಲ. ನಾನು ಅಷ್ಟೇ, ಆಡದ ಮಾತಕ್ಕೆ ತಪ್ಪದವ್ರನ್ನ ಜೀವ ಸಹಿತ ಉಳಿಸಲ್ಲ. ಆರ್ ಯು ಥ್ರೆಟನಿಂಗ್ ದ ಸೂಪರ್ ಗಾಡ್? ಸೂಪರ್ ಗಾಡ್ ಅದೇ ನನಗೆ ಆ ಒರಿಜಿನಲ್ ದೇವರು ಕೊಟ್ಟಿರೋ ಶಕ್ತಿ. ಮಿಸ್ಟರ್ ಡೂಪ್ಲಿಕೇಟ್ ದೇವರೇ, ಇಟ್ಸ್ ಆಲ್ ರೈಟ್. ನಿನ್ ತಂಗಿ ನಿನಗೆ ಬೇಕು ಅನ್ನೋ ಹಾಗಿದ್ರೆ ಕೈಯಲ್ಲಿರೋ ಪಿಸ್ತೂಲ್ ಕೆಳಗಡೆ ಬಿಸಾಕಿ ವ್ಯಾನ್ ನಂಬರ್ CAI 6893 ನಲ್ಲಿ ಹೋಗಿ ಕೂತ್ಕೋ. ಹೋಗ್ಬೇಕು? ಇಲ್ಲಿಂದ 50 ಕಿಲೋಮೀಟರ್ ದೂರ ಹೋಗ್ಬೇಕು. ಡ್ರೈವರ್, ಸ್ಟ್ರೈಟ್ ಆಗಿ ಹೋಗಿ ಎಡಕ್ಕೆ ಹೋಗು. ಇದೇ ಆ ಜಾಗ. ಯಾವ ಕಡೆ ಇರೋ ಜಾಗದಲ್ಲ? 5 ಕೋಟಿ ರೂಪಾಯಿಗೆ ನಿಮ್ಮಂತವ್ರ ಕಾವಲು ಸಾಲದು. ಅದಕ್ಕೆ ಸರ್ಪಗಳು ಕಾವಲಿಟ್ಟಿದ್ದೀವಿ. ಎಲ್ಲಿದೆ ಆ ಗುಡ್ಸು? ಏನ್ ನೀವ್ ಮಾಡ್ತಾ ಇರೋದು? ಅವ್ರೇನು ಮಾಡ್ತಾ ಇಲ್ಲಪ್ಪ, ಅವ್ರ ಕೈಲಿ ಮಾಡಿಸ್ತಾ ಇರೋದು ಈ ದೇವ್ರು. ನಿನ್ ಎರಡ್ ತಲೆ ಹಾವು ಅಂತ ನನಗೀಗ ಅರ್ಥ ಆಯ್ತು. ಅರ್ಥ ಆಯ್ತಲ್ಲ, ಇನ್ಮೇಲೆ ಈ ಹಾವಿನ ಆಟ ಏನು ಅಂತ ನಿನಗೆ ಗೊತ್ತಾಗಲ್ಲ. ಹ
ಏನ್ ನೋಡ್ತಾ ಇದ್ದೀರಾ? ಆ ಹುತ್ತನೆಲ್ಲ ಹೊಡೆದಾಕಿ ಅದರಲ್ಲಿರೋ ಗೂಡ್ಸ್ ಎಲ್ಲ ವ್ಯಾನಿಗೆ ತಗೊಂಡೋಗಿ ತುಂಬಿ. ಕಮಾನ್ ಕ್ವಿಕ್. ಪೆಟ್ಟಿಗೆ ಏನು ಹೊಡಿಬೇಕಾಗಿಲ್ಲ, ಎತ್ಕೊಂಡೋಗಿ ಗಾನ್ಗೆ ಹಾಕಿ. ಏನು ಹೆದರಬೇಡ, ಹಾಗೇನು ಹೆದರಬೇಕಾಗಿಲ್ಲ, ಬೇಗ ಬೇಗ ಹೊಡಿರಿ. ನಿನ್ ಕೊಲ್ಲೋದಕ್ಕೆ ಒಂದ್ ಬುಲೆಟ್ ಯಾಕೆ ವೇಸ್ಟ್ ಮಾಡ್ಬೇಕು? ಈ ಹಾವುಗಳೇ ನಿನ್ ಮುಗಿಸುತ್ತವೆ. ಚಿಪ್ಸ್ ಮೇಲಿಂದ ಒಂದು ಹಾವು ವಿತ್ ಇನ್ ಟೂ ಅವರ್ಸ್ ನಲ್ಲಿ ಮಂಡ್ಯದಿಂದ ಬೆಂಗಳೂರಿಗೆ ಬಂದು ಕಾನ್ಸ್ಟೇಬಲ್ ಕಚ್ಚಿ ಸಾಯಿಸಿದೆಯಂತೆ. बैलेंस का पैसा इसमें है, पहले मैं माल देखता. व्हाट, यू डोंट ट्रस्ट दिस गॉड? फ्रेंडशिप इज डिफरेंट, बिजनेस इज डिफरेंट. यस, फर्स्ट वी वांट टू सी द गुड्स. स्टॉप इट. मृत्युंजय सर, ಒಂದೊಂದು ಪೆಟ್ಟಿಗೆನ ಓಪನ್ ಮಾಡ್ ತೋರಿಸ್ರಿಗೆ. ಓಕೆ ಸರ್. ಗಾರ್ಡ್ಸ್, ಪೆಟ್ಟಿಗೆ ಓಪನ್ ಮಾಡಿ. ಗಾರ್ಡ್, ಬಾಕ್ಸ್ ತುಂಬಾ ಎಲ್ಲ ಮೂಳೆಗಳು ಇದಾವೆ. ಯುವರಾಜ್, ಏನಿದು? ಕಮಾನ್, ಓಪನ್ ಆನ್ ದಿ ಬಾಕ್ಸಸ್. ಚಪ್ಪಲ್. General, you have cheated us. Same, same. You have let us down. What shall you do now? Stop it. This god never fails in his attempt. Please give me today's time. I'll get back your goods. Now, please, please. Okay, time there. All right. Come on, let's go. ನಿಮ್ಮಿಂದ ನಮ್ಮ ಸಂಸ್ಥೆಗೆ ಅವಮಾನ ಆಗಿದೆ. ವೈರಿ ಸಂಜೀವ್, ಹೇಗೋ ಮೊನ್ನೆ ಐ ವಾಂಟ್ ಟು ಕಿಲ್ ಹಿಮ್, ಐ ವಾಂಟ್ ಟು ಕಿಲ್ ಹಿಮ್. ಹಲೋ, ಎಸ್ ಸ್ಪೀಕಿಂಗ್. ನೀನ್ಯಾರು ಮಾತಾಡ್ತಿರೋದು? ನಾನು ಕಣ ಮಾತಾಡ್ತಿರೋದು ನಿಮ್ಮಪ್ಪ ಸಂಜೀವ್. ನೀನು ಬದುಕಿದೀಯಾ? ನಿನ್ ಸಾಯಿಸೋದಕ್ಕೋಸ್ಕರ ಇನ್ನೂ ಬದುಕಿದ್ದೀನಿ.
ನಾನು ಕಳಿಸಿದ 5 ಕೋಟಿ ಸಿಕ್ತಾ ಸಾಕಾ ಇನ್ನು ಬೇಕಾ ಯೂ ಇಡಿಯಟ್ ಇಡಿಯಟ್ ಫುಲ್ ಮಪ್ಪಲ ನೀನು ಕಣ ಲೋಫರ್ ಆ ನಾನು ಕಳಿಸಿದ್ನಲ್ಲ ಚಪ್ಪಿಗಳು ಹಾಗಿವೆ ನಾನು ಏನಾದರೂ ಬಂದ್ರೆ ಒಂದೊಂದರಲ್ಲೂ ಹೊಡತಾನೆ ಬಿಳೋದು ಇನ್ನೊಂದು ಪೆಟ್ಟಿಗೆಲ್ ಕಳಿಸಿರೋ ಕೂದಲು ಅದರ ಅರ್ಥ ಏನು ಗೊತ್ತಾ ನೀ ನೆಗೆದು ಬಿದ್ರು ನಂದೊಂದು ಕೂದಲು ಅಳ್ಳಾಡ್ಸಕಾಗಲ್ಲ ಅಂತ ಮಗನೇ ನನ್ನ ಚೇಂಬರ್ನ ಬಂದು ನಿನಗೆ ಯಾಕೆ ಗೊತ್ತಾಯ್ತು ಎಲ್ಲಿಂದ ಮಾತಾಡ್ತಾ ಇದೀಯಾ ಕತ್ತೆ ನನ್ನ ಮಗನೇ ದೇವರು ಅಂತ ಹೇಳ್ಕೊತ್ಯಾ ನಾನು ಎಲ್ಲಿದ್ದೀನಿ ಅಂತ ಗೊತ್ತಾಗ್ಲಿಲ್ವಾ ಇಲ್ಲೇ ಇದೀನ ನಿನ್ನ ಹಾಳು ಕೊಂಪೆಲಿ ಯಾಕೋ ಫೋನ್ ಅಲ್ಲ ಧ್ವನಿ ಕೇಳ್ತಿದ್ದಂಗೆ ನಿಂಗೆ ಉಸ್ ನಿಂತಾಯ್ತಾ ಹಂದಿ ನನ್ನ ಮಗನೇ ನೀನು ಒಳ್ಳೆ ಅಪ್ಪ ಅಮ್ಮನ ಹುಟ್ಟಿರೋದು ನಿಜ ಆಗಿದ್ರೆ ಮರ್ಯಾದೆಯಾಗಿ ನನ್ನ ತಂಗಿನ ತಂದು ಒಪ್ಪಿಸಿ ಕಾಲಿಡ್ಕೋ ಆ ನಿನ್ನ 5 ಕೋಟಿ ರೂಪಾಯಿ ನಿನ್ನ ತಲೆ ಮೇಲೆ ಸುರಿದು ಸಮಾಧಿ ಮಾಡ್ತೀನಿ ಜಾಸ್ತಿ ನಗಬೇಡವೋ ನಿನ್ನ ಹೊಟ್ಟೆ ನೋವು ಬರುತ್ತೆ ನನ್ನ ಸಮಾಧಿ ಮಾಡ್ತೀಯಾ ನನ್ನ ಸಮಾಧಿ ಮಾಡಕ್ಕೆ ಮೊದಲು ನಿನ್ನ ಸಮಾಧಿ ಆಗಿರುತ್ತೆ ಸ್ವಲ್ಪ ಹಿಂದಕ್ಕೆ ತಿರುಗಿ ನೋಡ್ತೀಯಾ ಸಂಜಯ್ After all, you are a custom officer. I am the leader of this kingdom. ಇಲ್ಲಿ ನನ್ನ ಅಪ್ಪನ ಇಲ್ಲದೆ ಗಾಳಿ ಕೂಡ ಸುಳಿಯಲ್ಲ ಎವ್ರಿ ಚೇಂಬರ್ ಇಸ್ ಕಂಟ್ರೋಲ್ಡ್ ಬೈ ಮೀ ಹೇಳ್ಕೊ ಮನೆ ಅವನ್ನ ಪ್ರಭು ನೀನಾ ಹೌದು ನಾನೇ ಆ ಕಾಣ ದೇವರು ನೀನಾ ಯು ಆರ್ ಕರೆಕ್ಟ್ ನಾನೇ ಆ ಕಾಣದ ದೇವ್ರು ಸುಳ್ಳು ನಾ ನಂಬಲ್ಲ ಮೊನ್ನೆ ತನಕ ನಮ್ಮ ಜೊತೆ ಓಡಾಡ್ತಿದ್ದೀನೋ ಇಷ್ಟು ಬೇಗ ಇಷ್ಟು ದೊಡ್ಡ ಅನ್ಯಾಯ ಸಾಮ್ರಾಜ್ಯ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ನೋ ಯು ಆರ್ ಕರೆಕ್ಟ್ ಈ ರಾಜ್ಯ ಕಟ್ಟಿದ್ದು ನಮ್ಮ ತಂದೆಯವರು ಅವರೇ ಆ ಮಹಾಪುರುಷ ಒಳ್ಳೊಳ್ಳೆ ವಿದ್ಯಾವಂತನ ಬುದ್ಧಿವಂತನ ಆರಿಸಿ ಸಹಾಯ ಮಾಡಿ ಅವ್ರಿಗೋಸ್ಕರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು ಒಬ್ಬೊಬ್ಬರನ್ನು ಸ್ವಂತ ಕೆಲಸಕ್ಕೆ ಹೇಗೆ ಬಳಸ್ಕೋಬೇಕು ಅಂತ ಪ್ಲಾನ್ ಮಾಡಿ ಸರ್ಕಾರನೇ ನಡೆದು ಸಾಕೋಟ್ಯಾಂತ ರೂಪಾಯಿ ಸಂಪಾದನೆ ಮಾಡಿದ್ರು ಅವ್ರಿಗೋಸ್ಕರ ನಾನು ಅನಾಥ ಅಂತ ಹೇಳ್ಕೊಂಡು ಹೊರಗಡೆ ಬಂದಿದ್ದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೇರಿಕೊಂಡು ಅಲ್ಲಿ ಎಷ್ಟೋ ರಹಸ್ಯಗಳನ್ನ ತಿಳ್ಕೊಳ್ತಿದ್ದೆ ನಮ್ಮ ತಂದೆ ಸಾಯೋ ಸ್ಥಿತಿಲಿದ್ದಾಗ ನನ್ನ ಅವ್ರಿ ರಾಜ್ಯ ಕರೆಸ್ಕೊಂಡು ಪಟ್ಟಾಭಿಷೇಕ ಮಾಡಿದ್ರು ಹೊರಗಡೆ ಇರೋ ಎಷ್ಟೋ ರಾಜ್ಯಗಳು ಸಂಸ್ಥೆಗಳು ಉರುಳು ಹೋಗ್ಬಹುದು ಆದ್ರೆ ನಾವು ಮಾತ್ರ ಶಾಶ್ವತ ನೋಡ್ ಸಂಜೀವ್ ನೀನು ನನ್ನಷ್ಟೇ ಬುದ್ಧಿವಂತ ನೀನು ನಾನು ಒಂದಾದ್ರೆ ಇಡೀ ಪ್ರಪಂಚನೇ ನಮ್ಮ ಮುಚ್ಚಿಟ್ಕೋಬಹುದು ವಾಟ್ ಯು ಸೈ ಹಗಲು ರಾತ್ರಿ ಒಟ್ಟಿಗೆ ಸೇರಕ್ಕಾಗುತ್ತೇನೋ ನೀನು ಕತ್ಲು ನಾನು ಬೆಳಕು ಬೆಳಕಿರೋದೇ ಕತ್ಲು ನುಂಗೋದಕ್ಕೆ ಈ ನಿನ್ನ ದುಷ್ಟಕೂಟನ ನಾಶ ಮಾಡೋದಕ್ಕಿಂತ ಮುಂಚೆ ನೀ ನನಗೆ ಸರೆಂಡರ್ ಆಗು ಸರೆಂಡರ್ ಆ ಪದಕ್ಕೆ ಅರ್ಥ ಏನು ಅಂತಾನೆ ನನಗೆ ಗೊತ್ತಿಲ್ಲ ಸಂಜೀವ್ ನೀನ್ ನನ್ನ ಹೆಂಡತಿ ಅಣ್ಣ ಅನ್ನೋ ಕಾರಣಕ್ಕೋಸ್ಕರ ಇದೂರು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ ನನ್ನ ವಿಶ್ವಾಸ ಕಳ್ಕೊಳ್ಳಕ್ ಮುಂಚೆ ಆ 5 ಕೋಟಿ ಬೆಲೆ ಬಾಳೋ ವಸ್ತುಗಳನ್ನ ಎಲ್ಲಿಟ್ಟಿದೆ ಹೇಳು ಛೀ ನಿನ್ನಂತ ಸಮಾಜ ಘಾತಕರ ವಿಶ್ವಾಸ ನನಗೆ ಬೇಕಾಗಿಲ್ಲ ಏಯ್ ಮೊದಲು ನನ್ನ ತಂಗಿ ನೆಲ್ ಬಚ್ಚಿಟ್ಟಿದ್ದ ಬಗಳು ಅವಸರ ಪಡಬೇಡ ನಿನ್ ತಂಗಿ ಇಲ್ಲೇ ನನ್ನ ಜೊತೆ ಸುಖವಾಗಿದ್ದಾಳೆ ಸ್ವಂತ ಹೆಂಡತಿನ ಕಿಡ್ನಾಪ್ ಮಾಡಿ ವ್ಯಾಪಾರ ಕುದಿಸೋ ನಿನ್ನಂತ ದಳ್ಳಾಳಿ ಹತ್ರ ನನ್ನ ತಂಗಿ ಎಷ್ಟು ಸುಖವಾಗಿರ್ಬೋದು ಅಂತ ನಾನು ಊಹಿಸಬಲ್ಲೆ ಕಣ ಸಂಜೀವ್ ಯಾವತ್ ನಿನ್ ತಂಗಿ ಕೊರಡಿಗೆ 3 ಗಂಟೆ ಹಾಕಿದ್ನೋ ಅವತ್ತಿಂದ ಅವಳು ನನ್ನ ಸತ್ತು ನಾನು ಅವಳನ್ನ ಹೇಗೆ ಬೇಕಾದ್ರೂ ಉಪಯೋಗಿಸ್ಕೋತೀನಿ ಈಗ ನೀನು 5 ಕೋಟಿ ಬೆಲೆ ಬಾಳೋ ವಸ್ತುಗಳನ್ನ ಎಲ್ಲಿಟ್ಟಿದೆ ಅಂತ ಹೇಳಿದ್ರೆ ಸರಿ ಇಲ್ಲದೇ ಇದ್ರೆ ಸಾವಿಗೆ ಹೆದರವನಾಗಿದ್ರೆ ಇಲ್ಲಿ ತನಕ ಬರ್ತೀನಿ ಏಯ್ ನೀ ನನ್ನ ಸಾಯಿಸಿದ್ರು ನನ್ನ ಹೆಣ ಕೂಡ ಬಾಯ್ ಬಿಡಲ್ಲ ನಿನ್ ಬಾಯ್ ಹೇಗ್ ಬಿಡಿಸ್ಬೇಕು ಅಂತ ನನಗ್ ಗೊತ್ತು ಬಾಸ್ ನೀವು ಹೇಳ್ದಾಗೆ ನನ್ನ ತಂಗಿ ನಡ್ಕೊಂಡ್ ಬಂದಿದ್ದೀನಿ ನಾ ಚಿಕ್ಕೆಟ್ ನಾಯಿ ಎಂಜಲ್ ಕಾಸನ ಆಸೆಗೋಸ್ಕರ ನಿನ್ ಸಮಾಧಿ ನೀನೇ ತೊಡ್ಕೊತಾ ಇದೀಯ ಅಂತ ಮಾತ್ರ ಮರಿಬೇಡ ಸಂಜೀವ್
ಮರ್ಯಾದೆಯಾಗಿ ನಿನ್ನ ರಹಸ್ಯನ ಹೇಳಿದ್ರೆ ಸರಿ, ಇಲ್ದೇ ಇದ್ರೆ ಕಿರಿ ನರಗಿಡಿನ ಅದಕ್ಕೆ ಬಲಿ ಕೊಡ್ಬೇಕಾಗುತ್ತೆ. ನನ್ನ ಪ್ರಾಣ ಹೋದ್ರು ಪರವಾಗಿಲ್ಲ, ಈ ಚಂಡಾಲನ್ಗೆ ಆ ಸೀಕ್ರೆಟ್ ಹೇಳ್ಬೇಡಿ. ಓ ಹೇಳೋದಿಲ್ಲಲ್ಲ. ನಡೋ, ದಿಸ್ ಇಸ್ ಮೈ ಲಾಸ್ಟ್ ವಾರ್ನಿಂಗ್. ನಾನ್ ಹತ್ತು ಎಣ್ಸೋದ್ರು ಹೇಳ್ತಿದ್ರೆ ನಿನ್ ಲವರ್ ಕ್ಲೋಸ್. ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್. ಸುಶೀಲ, ಇವನ್ ಎಷ್ಟೋ ಜನ ಹೆಣ್ಮಕ್ಳು ಸೌಭಾಗ್ಯನ ಕಿತ್ಕೊಂಡಿರೋ ಪಾಪಿ ಕಣಮ್ಮ. ಹಾಗೇಂತ ನನ್ನ ಸೌಭಾಗ್ಯ ಕಳ್ಕೊಂಡ್ರೆ ಅವ್ರ ಸೌಭಾಗ್ಯ ಮತ್ತೆ ಬರುತ್ತೇನಣ್ಣ? ನಿನ್ನ ಒಡ ಹುಟ್ಟಿದ ಅಣ್ಣನ ಕೊಲೆ ಮಾಡಿ ನೀಚ ಕಣಮ್ಮ ಇವನು. ನನ್ನ ಒಡ ಹುಟ್ಟಿದ ಅಣ್ಣ ನೀನು. ಹಣದಾಸೆಗೋಸ್ಕರ ನನ್ನ ನಿರ್ಗತಿಗಳನ್ನಾಗಿ ಮಾಡಿ ಹೋದಾಗ ನನಗೆ ಆಶ್ರಯ ಕೊಟ್ಟಿದ್ದು ಅವರೇ ಅಣ್ಣ. ರೈಲ್ವೆ ಅಪಘಾತದಲ್ಲಿ ನೂರಾರು ಜನ ಸತ್ತಾಗ ಅವ್ರ ಬಗ್ಗೆ ಅನುಕಂಪ ತೋರಿಸಿ ಕಣ್ಣೀರ್ ಸುರಿಸ್ತಿಯಲ್ಲ, ಅದನ್ನೆಲ್ಲ ಮರ್ತು ಬಿಟ್ಟಿಯಾ? ಅದಕ್ಕೆಲ್ಲ ಇವನೇ ನಮ್ಮ ಕಾರಣ. ನಿನ್ನ ತಂಗಿ ಸುಖವಾಗಿರೋಕ್ಕೂ ಅವರೇ ಅಣ್ಣ ಕಾರಣ. ತಿಳಿದು ತಿಳಿದು ಒಬ್ಬ ದ್ರೋಹಿ ಪರ ವಾದಿಸ್ತಿದ್ಯಲ್ಲ, ನಿಮ್ ನಾಶ ಆಗಲ್ಲ? ಅವ್ರು ಎಷ್ಟೇ ದ್ರೋಹಿ ಆಗಿದ್ರು ನನಗ್ ತಾಳಿ ಕಟ್ಟೋರು, ಆ ತಾಳಿನೇ ಕಿತ್ತಾಕ್ತೀನಿ ಇದೆಯಲ್ಲ, ನಿನಗ್ ನಾಚಿಕೆ ಆಗಲ್ಲ? ಹತ್ರ ಬರ್ಬೇಡ. ನಿನ್ ತಂಗಿ ಮಾತ್ರ ಅಲ್ಲ, ಬೇರೆ ಯಾರು ಉಳಿಯಲ್ಲ? ಅವ್ರನ್ನ ಕೊಲ್ಲೋ ಹಕ್ಕು ನನಗೆ. ಕೈ ಹಿಡ್ತದ ಗಂಡನೇ ಕೊಟ್ಟಾಳ, ಇದು ನ್ಯಾಯನಾ ಧರ್ಮನಾ? ನಾನೊಬ್ಬ ನ್ಯಾಯಾಧೀಶನ ತಂಗಿ ಅನ್ನೋದನ್ನ ಮಾತ್ರ ಮರಿಬೇಡಿ. ನ್ಯಾಯ ಯಾವುದು ಅನ್ಯಾಯ ಯಾವುದು ಅನ್ನೋದನ್ನ ನನಗೆ ಚೆನ್ನಾಗಿ ಗೊತ್ತು. ಇದು ಗಂಡ ಹೆಚ್ಚು ಜಗಳ ಮಾತ್ರ ಅಲ್ಲ, ಧರ್ಮ ಧರ್ಮಗಳ ನಡುವೆ ನಡೀತಿರೋ ಯುದ್ಧ. ಸುಶೀಲ, ಹಿಂದೂ ಸ್ತ್ರೀಯ ನಂಬಿಕೆನೆ ತಲೆ ಕೆಳಗೆ ಮಾಡ್ತಾ ಇದೆಯಲ್ಲ.
ಆ ನಂಬಿಕೆನ ಸುಳ್ಳು ಮಾಡಕ್ಕೆ ನಾನು ನಿಂತಿರೋದು. ಪತಿವ್ರತರ ಕಥೆನ ಬರೆದು ಪ್ರಚಾರ ಮಾಡಿದವರು ಯಾರು? ಗಂಡಸರು. ಗಂಡ ಭಂಡನಾಗ್ಲಿ ಪುಂಡನಾಗ್ಲಿ ಅವನಿಗೆ ವಿಧೇಯನಾಗಿರ್ಬೇಕು ಅಂತ ಹೇಳಿದವರು ಯಾರು? ನಿಮ್ಮಂತ ಕೆಟ್ಟ ಗಂಡಸರು. ಕಾಲ ಬದಲಾಗಿದೆ. ಹೆಣ್ಣಿಗೆ ಸ್ವತಂತ್ರವಾಗಿ ಯೋಚಿಸೋ ಶಕ್ತಿ ಬಂದಿದೆ. ಕೈ ಹಿಡಿದು ಗಂಡನೇ ಆಗಲಿ ಅನ್ಯಾಯ ಮಾಡಿದ್ರೆ ಎದುರಿಸಬೇಕು ಅನ್ನೋ ವಿವೇಕ ಮೂಡಿದೆ. ನನ್ನ ಮಾಂಗಲ್ಯ ಚಿತ್ರಚಿಂತೆ ಇಲ್ಲ. ನೂರಾರು ಹೆಂಗಸರು ಮಾಂಗಲ್ಯ ಉಳಿಬೇಕು. ನಿಮ್ಮಂತ ಸಮಾಜಘಾತಕರನ್ನ ಜೀವ ಸಹಿತ ಉಳಿಸಿದ್ರೆ ಇಡೀ ದೇಶಕ್ಕೆ